ಮಲೆ ಜೈನು ಮಲೆ ಗುಂಜು ಮಲೆ ಗುರು ಗುಂಜು ಮಲೆ ಎಪ್ಪತ್ತೇಳು ಮಲೆ ಒಳಗಡೆ ತಪ್ಪದೆನ್ನಾಟಿ ಒನ್ನಾಡುವ ನಮ್ಮಪ್ಪಾಜಿ ಮುದ್ದು ಮಾದೇಶ್ವರನ್ ಪಾದುಕೊಂಡು ದೂರನೇ ದಾರಿ ಎಷ್ಟು ದೂರ ಇರುತ್ತೋ ಪ್ರೇಮಿಗಳು ಅಷ್ಟೇ ಹತ್ರ ಆಗ್ತಾರೆ. ಸ್ವಪ್ನ, ಪ್ರೇಮ ಅಂದ್ರೆ ಏನು? ಏನೂ ಇಲ್ಲ, ಎರಡು ಅಕ್ಷರ. ಹುಚ್ಚು ಕೂಡ ಎರಡು ಅಕ್ಷರನೇ? ಹಾಗಾದ್ರೆ ಪ್ರೇಮಿಗಳೆಲ್ಲ ಹುಚ್ಚರು ಅಂತೀಯಾ? ಯಾಕೆ ಡೌಟ್? ಏನಾಯ್ತು ಸ್ವಪ್ನ, ಏನಾಯ್ತು? ಮುಳ್ಳು. ಒಂದ್ ನಿಮಿಷ ಇರು, ಒಂದ್ ನಿಮಿಷ. ಹೌದು, ನಾವ್ ಯಾಕೆ ಹೀಗೆ ಯಾವಾಗ್ಲೂ ಬಿದ್ದ ಬಂಗ್ಲೆ ಜನ ಓಡಾಡ್ತಿರೋ ಜಾಗದಲ್ಲೇ ಸುತ್ತಾ ಇದ್ದೀವಿ? ಸ್ವಪ್ನ, ಇಲ್ಲಿರೋ ಒಂದೊಂದು ಕಂಬಗಳು ಗೋಡೆಗಳು ಒಂದೊಂದು ಕತೆ ಹೇಳುತ್ತೆ. ಸ್ವಪ್ನ, ನಾವ್ ಯಾವತ್ತೂ ಮದ್ವೆ ಆಗ್ಬಾರ್ದು. ಯಾಕೆ? ಪ್ರೀತಿ ಪ್ರೇಮಕ್ಕೆಲ್ಲ ಫುಲ್ ಸ್ಟಾಪ್? ಹಾಗಲ್ಲ ಸ್ವಪ್ನ, ನಾವ್ ಮದ್ವೆ ಆದ್ರೆ ಎಲ್ಲಾ ಪ್ರೇಮಿಗಳ ತರ ಆಗ್ಬಿಡ್ತೀವಿ. ಅದಕ್ಕೆ ನಾವು ಕೊನೆವರೆಗೂ ಹೀಗೆ ಇರೋಣ. ಪ್ರೀತಿನೇ ಮಾಡ್ತಿದ್ರೆ? ಪ್ರೀತಿ ಮಾಡ್ಬೇಕು, ಆದ್ರೆ ಡಿಫ್ರೆಂಟ್ ಆಗಿರ್ಬೇಕು. ಆಗ್ಲೇ ನಮ್ ಲವ್ ಒಂದ್ ಲವ್ ಸ್ಟೋರಿ ಆಗೋದು. ಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ದಧಿ ಶಂಕ ತುಷಾರಾಭಂ ಕ್ಷೀರೋದರ್ಣೋಸ್ತಂ. ಓಂ ನಮೋ ಸೂರ್ಯನಾರಾಯಣಾಯ, ಓಂ ನಮೋ ಸೂರ್ಯನಾರಾಯಣಾಯ, ಓಂ ಸೂರ್ಯನಾರಾಯಣಾಯ ನಮಃ. ಓಂ ಸೂರ್ಯ. ಅಪಚಾರ, ಅಪಚಾರ! ಶಿವ ಶಿವ, ತೂ 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 ರಾಕ್ಷಸಿ! ನಿಂಗೆ ಬುದ್ಧಿ ಇಲ್ವಾ, ಕಣ್ಣಿಲ್ವಾ? ನಾನ್ ಪೂಜೆ ಮಾಡ್ತಾ ಇದೀನಿ, ಆ ಅನಿಷ್ಟ ಅಂತಂದು ನನ್ ಕೈ ಮೇಲೆ ಹಾಕ್ತಾ ಇದೀಯಲ್ಲ, ನರ್ಕೋಕ್ ಹೋಗ್ತೀಯೋ? ಪಾಪಿ, ಮಹಾ ಪಾಪಿ! ಅಯ್ಯೋಯ್ಯೋ, ಇವ್ದೊಳ್ಳೆ ರಾಮಾಯಣ ಆಯ್ತಲ್ಲ, ಕಣ್ ಮುಚ್ಕೊಂಡ್ ಜಪ ಮಾಡ್ತಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಮೊಟ್ಟೆ ತುಂಡು ಗಾಳಿಗೆ ಹರ್ಕೊಂಬಂದು ಕೈ ಮೇಲೆ ಬಿದ್ರೆ ಅದಕ್ಕೆ ನಾನ ಹೊಣೆ? ನಿನಗೋಸ್ಕರ ನಾವು ಮೊಟ್ಟೆ ಮಾಂಸ ತಿನ್ನೋದ್ ಬಿಟ್ಟು ನಿನ್ ತರ ಹುಲ್ ತಿನ್ನಕ್ಕಾಗತ್ತ? ಹುಲ್ಲು ನಿನ್ ತಲೆ, ನಿನ್ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದ್ಯಾ? ನಾವು ಹುಲ್ ತಿಂತೀವಿ ಅಂತೀಯಲ್ಲ. ನೋಡ್ ನೋಡು, ಇದೆಲ್ಲ ಸರಿ ಇಲ್ಲ ನೋಡ್ಕೋ. ನೀನು ಒಂದ್ ಹೆಂಕ ರಾಕ್ಷಸಿ! मड़ी मड़ी स्नान करना है। अरे वो तो ऐसी बात कर रही है, आप भी उसके साथ मिलके गंदी गंदी बात कर रहे हो, आप चलिए ना अंदर। मैं गंदी बात नहीं कह रहा हूँ, इसको अकल नहीं है। ಜಗಳ ಗಂಟ್ರನ್ನ ಎಷ್ಟು ಚೆನ್ನಾಗಿ ನೋಡಿದ್ದೀನಿ ನಾನು, ಖಂಡಿತ ಹಾಗಯ್ಯ. ನನಗ್ ಭಾಷೆ ಬರಲ್ಲ ಅಂತ ಬೈತಿದ್ರೆ
ಹೇಳಿದಿರಲ್ಲ, ನಿಮ್ ಬಾಯಿಗೆ ಬೀಗ ಹಾಕೊಂಡಿದ್ದೀರೇನ್ರಿ? ಆ ಪಕ್ಕದ ಮನೆಯವನು ಇಲ್ಲಿ ಭಾಷೆಯಲ್ಲಿ ಬಾಯಿಗೆ ಬಂದಾಗ ಬೈತಾ ಇದನಲ್ಲ, ಹೋಗ್ರಿ ಎದ್ದು ಕೇಳ್ರಿ. ಅಯ್ಯೋ ಕಿರಿಚ್ಕೊಳ್ಳಿ ಬಿಡೆ, ನೀನ್ ಮಾಡಬಾರ್ದು ಮಾಡ್ತೀಯಾ, ಅವ್ರು ಅನ್ಬಾರ್ದು ಅಂತಾರೆ. ಎಲ್ಲ ತಪ್ಪು ನನ್ ತಲೆ ಮೇಲೆ ಹಾಕಿ, ಅವನ್ ಕಿರ್ಚಿದ್ರೆ ನಾನ್ ಸುಮ್ನೆ ಇರ್ತೀನ? ನಾನು ಮಂಡ್ಯದವಳ್ರಿ, ಮಂಡ್ಯದವಳು, ಅವನ್ಗಿಂತ ಹತ್ತರಷ್ಟು ನನ್ಗೆ ಕಿರ್ಚಾಗ್ ಬರುತ್ತೆ. ನನಗ್ ಚೆನ್ನಾಗ್ ಗೊತ್ತೇ, ಅವರು ಟಕಾಲ್ ಟಕಾಲ್, ನೀನು ಡಮಾಲ್ ಡಮಾಲ್. ನಿಮ್ ಹತ್ರ ಹೇಳೋ ಬದ್ಲು ಅವನ ಹತ್ರ ಹೋಗಿ ಅರ್ಚ್ಕೊಳ್ಳದೆ ವಾಸಿ, ನಾನು ಆಗ್ಲಿಂದ ಬಡ್ಕೋತಾನೆ ಇದ್ದೀನಿ. ನನ್ನ ಮಾತು ಗೆಲ್ಲ ಕೊಡ್ತಾ ಇಲ್ವಲ್ಲ ನೀವು? ನಾನು ಮಾತಾಡಿದ್ರೆ ಸಾಕು ಅಲಾರಾಮ್ ಹಿಡ್ಕೊಂಡ್ಬಂದ್ಬಿಡ್ತಾಳೆ. ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಅಲಾರಾಮ್ ಕಂಡಿಡ್ದಿದ್ದೇನೆ. ಹಲೋ, ಹಾಯ್ ಸ್ವಪ್ನ. ರೋಮಿಯೋ ಜೂಲಿಯಟ್ ಬುಕ್ ಇದೆಯಾ? ಇಲ್ಲ, ರೋಮಿಯೋ ಜೂಲಿಯಟ್ ಪಾರ್ಟ್ ಟೂ ಅಂತ ಒಂದು ಹೊಸ ಬುಕ್ ಬಂದಿದೆ, ಕೊಡ್ಲಾ? ಬೇಕಾ? ಬೇಕಾಗಿಲ್ಲ. ಒಂದ್ ನಿಮಿಷ, ಇದ್ನೋಡು ನಿನ್ನೆ ತಾನೇ ಬಂತು, ನಾನು ತುಂಬಾ ಇಷ್ಟ ಆಗಿದೆ, ನಿನಗೂ ಇಷ್ಟ ಆಗುತ್ತೆ, ತಗೋ. ನಿಮ್ಮಮ್ಮನ ಫೋಟೋನಾ? Free generate the foundation. Dance, 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 dance. Excuse me? ಏನ್ ಕೊಡ್ಲಿ? ಈ ಅಡ್ರೆಸ್ ಬತಾ ಸಕ್ತೆ ಹೇ? ಅಡ್ರೆಸ್? ಶ್ರೀವಾತ್ಸವ್ ಬೀಚ್ ರೋಡ್ ಬಾರ್ ಕೋರ್. ಕುಚ್ ಮಹೀನೆ ಪೆಹಲೆ ದಿಲ್ಲಿ ಸೆ ನಯೇ ನಯೇ ಆಯೆ ಹೈ. ವೋ ನಹೀ ಮಾಲೂಮ್, ಬೇರೆ ಎಲ್ಲಾದ್ರೂ ಕೇಳಿ. ಓಕೆ, ಈ ಅಡ್ರೆಸ್ ಬತಾಯೇಂಗೆ? ಪಟ್ರಾ ಒಂದು ಸಿಗರೇಟ್ ಕೊಡಿ. ಏನಂತ? ಯಾರೋ ಊರಿಗೆ ಹೊಸ ಡೆಲ್ಲಿಯಿಂದ ಯಾರೋ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿದ್ದಾರೆ. ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಹುಡುಕ್ತಾ ಇದ್ದಾರೆ. हेलो हेलो, क्या कर रहे हो यार? माँ है. नोड़तिया? नोड़तिया ना इला ताना है. भाग. हेलो, क्या कर रहे हो यार? वो तो माँ है, बच्चे को दूध पिला रही है. क्या यार? hey! निन्न अम्मा ना अवळा? निन्न अम्मा ना अवळा? इला ताना है. भाग. hey! ಏನ ಪರ ನಾರಿ ಸೋದರ ನೀನು? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ಅರ್ಥ ಆಗಲ್ವಾನ? ಅರ್ಥ ಆಗಲ್ವಾ? ಬೇರೆ ಬಿಡಣ. ಹೇಳ್ತಾ ಇದೀನಿ ಕೇಳೋ, ನನ್ನ ಮಾತು ಕೇಳಿ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಮಕ ಮುತಿ ಎಲ್ಲ ಕುಯ್ದು ಹಾಕ್ಬಿಡ್ತೀನಿ. ಕಳ್ಸ್ಕೊಳೋ. ಹೇಯ್, ಕಳ್ಸ್ಕೊಳ. Hey!
Address. Srivatsav Barcourt. The address. My house. मा अरे राहा कैसा है तू अचानक आ गया सरप्राइज मा एक लेटर तो डाल सकता था ना लेटर पीछे आ रहा है मैं आ गया हूँ मा अच्छा अच्छा पापा कैसे हैं मा पापा को क्या हर वक्त पत्ते खेलते रहते हैं तू बता तू कैसा है अच्छा हूँ मा अच्छा यार बहुत दुबला हो गया रे तू कुछ खाता है कि नहीं देखिए तो कौन आया है ए राम क्या मैं सपना तो नहीं देख रहा हूँ यू नो ना मगा मगने छुट्टी पे आए हो नो गुड बाय टू दिल्ली व्हाट पढ़ाई का क्या हुआ गुड बाय टू कॉलेज अरे ये नहीं था पा ये नहीं हसरो क्या नेम राम राम ओलेसो ओलेसो नन्हेसो जगन्नाथ अंता ये मने ओनर रो ಬಾಡಿಗೆ ವಸೂಲಿಗೆ ಅಂತ ನಿಮ್ಮ ಅಪ್ಪನ ಹತ್ರ ಬರ್ತೀನಿ ಅವ್ರು ಇಷ್ಟ ಆಡ ಕೂರಿಸ್ಬಿಡ್ತಾರೆ ಸೋತು ಖಾಲಿ ಕೈಯಲ್ಲಿ ಮನೆಗೆ ಹೋಗ್ತೀನಿ ಖುಷ್ ಬಿ ಮಾಲೂಮ್ ನೈ ಪಡ ಅದೇ ಅರ್ಥ ಆಗೋಯ್ತಾ ವೆರಿ ಗುಡ್ ವೆರಿ ಗುಡ್ ಅರ್ಥ ಮಾಡ್ಕೊಂಡ್ಬಿಟ್ಟ ನನ್ನ ಭಾಷೆನ ಎಲೆ ಹಾಕಿ ಸ್ವಾಮಿ ಎಲೆ ಹಾಕಿ ಈ ಎಲೆ ಮನೆ ಹಾಳಾಯ್ತು ಅಯ್ಯೋ ಸಾಹೇಬ್ರು ಕಾಲೇಜ್ ಬಿಟ್ಟು ಬಂದಿದ್ದಾರೆ ಓ ಸಸ್ಪೆಂಡ್ ಕಿಕ್ಡ್ ಔಟ್ ಕಿಕ್ಡ್ ಔಟ್ ಕಿತ್ತ ಗಮಂಡ್ ಹಾಕಿ ತೆರೆಕು ಗಮಂಡ್ ಮುಜೆ ನೈ ಹೈ ಪಾಪಾ ಉಸ್ಕೋ ಹೈ देखा तेरा बेटे को देख लिया आप चुप रहेंगे पापा आप जानते नहीं है वो आपका नाम लेके गाली दिया गुस्से में मार के आ गया तुम पागल हो क्या पागल हो कितना अच्छा खाले छोड़ के आए हो पागल मैं नहीं वो पागल है चुप रहो क्या जी बच्चा अभी अभी तो आया है इतने में डांटना शुरू कर दिया आपने बच्चा बच्चा आ जा रहा हम अंदर चलते हुड़गा मोट मोटा लक्षण बड़को लक्षण के ಕಷ್ಟಪಟ್ಟು 800,000 ರೂಪಾಯಿ ಕೊಟ್ಟು ಎಂಜಿನಿಯರಿಂಗ್ ಕಾಲೇಜಲ್ಲಿ ಬಯೋಟೆಕ್ ಸೀಟ್ ಕೊಡ್ಸಿದ್ರೆ ಪ್ರಿನ್ಸಿಪಾಲ್ ಹೊಡೆದು ಕಾಲೇಜ್ ಬಿಟ್ಟು ಬಂದಿದ್ದಾನೆ ಇಲ್ಲೇನ್ ವಿಚಿತ್ರ ಮಾಡ್ತಾನೋ ಏನೋ ಹಿರಿಯರು ಒಂದು ಗಾದೆ ಮಾಡಿದ್ದಾರೆ ಯಥ ರಾಜ ತಥ ಪ್ರಜಾ ಅಂತ ಅಪ್ಪ ಹೇಗೋ ಮಗ ಹಾಗೆ ಏನೋ ಒಂದು ಆಗ್ತಾನೆ ಬಿಡು ಯಾಕೆ ಯೋಚನೆ ಮಾಡ್ತಾ ಶ್ರೀವಾಸ್ತವಜಿ ಸರಿ ಸರಿ ಆಟ ಸಾಕಯ್ಯ ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಕೊಡು ಈಚಿಗಳು ಬಾಡಿಗೆ ಇಲ್ವಾ ಗ್ರಾಚಾರ ಪ್ರತಿ ತಿಂಗಳು ಈಗ ಬಾಡಿಗೆ ಕಟ್ ಆಗ್ತಾ ಇದ್ರೆ ಅವತ್ತು ಒಂದ್ ದಿವಸ ಈ ಮನೆಗೆ ಇವನೇ ಓನರ್ ಆಗ್ಬಿಟ್ಟು ಅಲ್ಲಲ್ಲ ಬೆಳಿಗ್ಗೆ ಚೆಂಡಿಗೆ ಇಲ್ಲೇ ಬರ್ತೀನಿ 500 ರೂಪಾಯಿ ಪಾಯಿಂಟ್ಗೆ ರೆಡಿ ಆಗಿರು ಅದಕ್ಕೆ ತರ ನಾಟಕ ಮಾಡ್ತಾ ಇದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹೇ ಸ್ಕೂಲಲ್ಲಿ ಎಷ್ಟು ಗಲಾಟೆ ಮಾಡ್ತಾ ಇದ್ದೆ ನನ್ನ ನೀನ್ ಮಾನಿಟರ್ ಆಗಿದ್ದಾಗ ಹೆಚ್ಎಂ ಕೈ ಎಷ್ಟು ಸಲ ಹೊಡ್ಸಿದ್ಯಾ ಆಗ್ಲೇ ಮರ್ತ್ಬಿಟ್ಯಾ ಹೇ ನೀವ್ ಎಲ್ಲಾ ಫ್ರೆಂಡ್ಸ್ ಒಂದೇ ತರನೆ ಎಷ್ಟು ಬೇಗ ಮರ್ತ್ ಹೋಗ್ತೀರಾ ಹಲೋ ಅತ್ತರ್ಲೆ ಯಾವಾಗ್ಲೂ ತೊಂದ್ರೆ ಕೊಡ್ತಾನೆ ಇರ್ತಾನೆ ಎಷ್ಟು ಸಲ ಹೋಗಿದ್ರು ಬುದ್ಧಿನೇ ಬರಲ್ಲ ನಂಗ್ ಏನ್ ಮಾಡ್ಲಿ ಏನ್ ಮಾಡ್ತಿದ್ಯಾ ನೀನೀಗ ಇನ್ನೂ ನೆನಪು ಬರ್ಲಿಲ್ವಾ ನಾನು ಯಾರು ಅಂತ ಅಯ್ಯೋ ತೊರಿತ ಸಾರಿ ತುಂಬಾ ಥ್ಯಾಂಕ್ಸ್ ಇವತ್ ನೀವ್ ಇರ್ಲಿಲ್ಲ ಅಂದಿದ್ರೆ ನಂಗ್ ಏನಾಗ್ತಿತ್ತು ನಂಗೆ ಗೊತ್ತಿಲ್ಲ ಈ ರೋಡ್ ಇದೆಯಲ್ಲ ಐ ಹೇಟ್ ದಿಸ್ ರೋಡ್ ಆದ್ರೆ ಏನ್ ಮಾಡ್ಲಿ ಇದೊಂದೇ ಶಾರ್ಟ್ ಕಟ್ ಇರೋದು ನಮ್ ಕಾಲೇಜ್ಗೆ ಹೋಗಕ್ಕೆ ಅಲ್ಲಿದೆಯಲ್ಲ ಅದೇ ನಮ್ ಕಾಲೇಜು ನೀವು ಇದೇ ಊರವ್ರ ಹಲೋ ಮಾತ್ ಬರಲ್ವಾ ದಿಲ್ಲಿ ಓ ಇಲ್ಲಿ ಬಿಡಿ ನೀವ್ ನನ್ ಪಾಲ್ಗೆ ದೇವ್ರ ಥರ ಸಿಕ್ಕದ್ರಿ ದೇವ್ರ ಥರ ದೇವ್ರ ಥರ ಹಿಂದಿ
ಈಗಿನ ಕಾಲದಲ್ಲಿ ಎಲ್ಲಾ ಹೆಣ್ಮಕ್ಳು ಕರಾಟೆ ಕಲ್ತಿರ್ಬೇಕು. ಆವಾಗ್ಲೇ ಇಂತ ತರಲೆಗಳಿಂದ ಹೆಣ್ಮಕ್ಳು ಮಾನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಉದಾಹರಣೆಗೆ ನೀನೇನ್ ತಿಟ್ಕೊ, ನೀನ್ ಆ ಕಡೆಯಿಂದ ಬರ್ತಾ ಇದ್ಯಾ, ಸಡನ್ ಆಗಿ ನಾಲ್ಕು ಜನ ತರಲೆಗಳು ನಿನಗ್ ರೇಗಿಸಿದ್ರು, ನೀನ್ ಕರಾಟೆ ಕಲ್ತಿದ್ದೆ ಅಂತ ಇಟ್ಕೊ, ಅವ್ರಿಗೆ ಟಕಾಲ್ ಟಕಾಲ್ ಡಮಾಲ್ ಡಬಲ್ ಅಂತ ಪಂಚ್ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲಮ್ಮ, ಈ ಕರಾಟೆ ಕಂಡಿಡಿದವನು ಇಂಡಿಯಾದಲ್ಲಿ ಹುಟ್ಟಿದ್ನೋ ಜಪಾನಲ್ಲಿ ಹುಟ್ಟಿದ್ನೋ ಅಂತ ಗೊತ್ತಿಲ್ಲ, ಆದ್ರೆ ಈ ಎಂಟರ್ ದ ಡ್ರ್ಯಾಗನ್ ಸಿನಿಮಾ ಬಂತಲ್ಲ ಆವಾಗ್ಲೇ ಕರಾಟೆಗೊಂದು ಮರ್ಯಾದೆ ಬಂದಿದ್ದು. ಹೌದಮ್ಮ, ನೀನು ಆ ಸಿನಿಮಾದಲ್ಲಿ ಬ್ರೂಸ್ ಲೀ ನೋಡ್ಬೇಕು, ಹ್ಯಾಗ್ ಫೈಟ್ ಮಾಡ್ತಾನೆ ಗೊತ್ತಾ, 40 ಜನ ಒಟ್ಟಿಗೆ ಬಂದು. ಎಕ್ಸ್ಕ್ಯೂಸ್ ಮೀ ಸರ್, ಹೊಡೆದು ಬಿಸಾಕ್. ಎಸ್ ಬೈಕ್ ಸಮ್ ಪ್ರಾಬ್ಲಮ್, ಪುಷ್ ಪುಷ್ ಪ್ಲೀಸ್ ಹೆಲ್ಪ್ ಸರ್ ಪ್ಲೀಸ್. ಓಕೆ ಓಕೆ. My name is Ram. What is your name? Mamagale. He is a very nice boy. ಇಲ್ನೋಡಮ್ಮ, ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕು. ಹೌದಪ್ಪ, ಈಗ್ಲೂ ನೀವೊಬ್ರಿಗೆ ಹೆಲ್ಪ್ ಮಾಡಿದ್ರಿ. ರೂಸ್ಲಿ 40 ಜನಕ್ಕೂ ಒಟ್ಟಿಗೆ ಹೊಡಿತ. ಥ್ಯಾಂಕ್ ಯು ಸರ್, ನಮಸ್ತೆ. ಬಾಯ್. ಆ ಹುಡುಗ ಒಳ್ಳೆ ಒಂಥರ ಕೇಳಪ್ಪ. ಆಮೇಲೆ ಜಲ್ದಿ ಟೀಕೋ ಜಾಗ ಬೇಟ ತೋಡ ಸರ್. ವಿಸಿಟಿಂಗ್ ಅವರ್ಸ್ ಮುಗಿದ್ರು ಇಲ್ಲೇ ಇದ್ದೀರಾ? ಒಂದ್ 5 ನಿಮಿಷ ಹೋಗ್ತೀನಮ್ಮ, ಬೇಗ ಹೊರಡಿ. ಅಚ್ಚ ಬೇಟ, ಕಲ್ಸುಮ ಚಾಕಿ ಸಾತ. ಓಕೆ ಬೇಟ, ಅಚ್ಚ ಚಾಯ್ ಲೇಕೆ. ಬಾಯ್. ಯಾರಿಗೂ ಒಳ್ಳೆ ಟೀಮ್ ಮಾಡಕ್ಕೂ ಬರೋದಿಲ್ಲ ನಮ್ಮ ಯಜಮಾನಿಗೆ. ನೀವ್ ಬೇಗ ಹುಷಾರಾಗ್ಲಿ ಅಂತ. ಥ್ಯಾಂಕ್ ಯು. ಇನ್ನೊಂದ್ ಪಾರ್ಸೆಲ್ ಇದೆ, ತರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ನನಗಲ್ಲ, ಈ ಗಿಫ್ಟ್ ತಂದು ಕೊಟ್ಟಿರೋ ಹುಡುಗಿಗೆ ಹೇಳಿ. ಓಕೆ. ನಿಮ್ಮ ಹೆಸರು ಚೆನ್ನಾಗಿದೆ, ನನ್ನ ಹೆಸರು ಸ್ವಪ್ನ. ಹೇಗಿದೆ ಸ್ವಪ್ನ? ಶ್ರೀವಾಸ್ತವ್. ಹಲೋ, ಪ್ಲೀಸ್ ಕಮ್ ಹಿಯರ್ ಪ್ಲೀಸ್. ಸ್ವಪ್ನ, ಯಹಿ ಮೇರಾ ಘರ್ ಹೈ. ಘರ್? ಘರ್ ಹೌಸ್, ಮೈ ಹೌಸ್. ಇದೆ ನಮ್ಮ ಮನೆ, ಮೈ ಹೌಸ್. ಓ, ದಟ್ ಮಟನ್ ಫ್ಯಾಮಿಲಿ. ಓ ಸಾರಿ. ನಾವಿಬ್ರು ಎಷ್ಟು ಹತ್ರ ಆಗ್ತಿದೀವಲ್ವಾ? ನೀವೇನ್ ಕೆಲಸ ಮಾಡ್ತಿದ್ದೀರಾ? I mean, what's your job? Oh, my job? Washing clothes. This is my papa's letter. Okay. Okay, bye. Bye. ಕ್ಯಾ ಕರು ಹಾಯ್ ಕುಚ್ ಕುಚ್ ಹೋತಾ ಹೇ.
ಹಲೋ ಕೆಸಿ ಹೋ ಹಾಗಂದ್ರೆ ಹಾಗಂದ್ರೆ ಏನು ಐ ಮೀನ್ ನೋಡ್ರ ಜಗನ್ನಾಥ್ ಜಿ ನೋಡ್ರ ನಮ್ ಮೂಗೆಲ್ಲ ಗಬ್ಬೆದ್ ಹೋಗಿದೆ ಒಂದಿನ ಮೊಟ್ಟೆ ಒಂದಿನ ಕೋಳಿ ಇನ್ನೊಂದ್ ದಿನ ಮೇಕೆ ಕುರಿ ಅಬ್ಬಬ್ಬಾ ದಿನ ಯಾವ್ದಾದ್ರು ಒಂದ್ ಶವ ತಿನ್ಲಿಲ್ಲ ಅಂದ್ರೆ ಇವ್ರಿಗೆ ರುಚಿನೇ ಹತ್ತಲ್ವಾ ಜಗನ್ನಾಥ್ ಜಿ ಇವಳು ಹೀಗೆ ಮಾಡ್ತಾ ಇದ್ರೆ ನಾವು ಮನೆ ಖಾಲಿ ಮಾಡ್ಬಿಡ್ತೀವಿ ಖಾಲಿ ಮಾಡ್ಲಿ ಬಿಡಯ್ಯ ಪೀಡೆ ತೊಲಕ್ತು ಅಂತ ಹೊಟ್ಟೆ ತುಂಬಾ ಹಾಲು ಕುಡಿತೀನಿ ಅಲ್ಲ ಬಾಡಿಗೆ ಮನೆಯಲ್ಲಿರೋ ಇವನ್ಗೆ ಇಷ್ಟು ಕೊಬ್ಬಾದ್ರೆ ಸ್ವಂತ ಮನೆಯಲ್ಲಿರೋ ನನಗೆ ಇನ್ನೆಷ್ಟು ಕೊಬ್ಬಿರ್ಬೇಕು ಮೊಟ್ಟೆ ಏನು ನನ್ನ ಗಂಡನ ಆಮ್ಲೆಟ್ ಮಾಡಿ ತಿನ್ಕೋತೀನಿ ಅದನ್ನ ಕೇಳಕ್ ನೀನ್ ಯಾರಯ್ಯ ನೀನ್ ಯಾರು ಮಾ ಪತಿವ್ರತೆ ನಿನ್ನ ಗಂಡನ ಹೇಗಾದ್ರೂ ತಿನ್ಕೋ ಆದ್ರೆ ನಮ್ ತಲೆ ಮಾತ್ರ ತಿನ್ಬೇಡ ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ ಬಿಡು ನಿನ್ನ ಅಡಿಗೆ ಮನೆನ ಆ ಕಡೆ ಇಟ್ಕೋ ನೀನ್ ಮೂಕತ್ತ ಸಿ ಬೀರೋಲ್ ಇಟ್ಕೋ ಹೋಗಯ್ಯ ಯೋ ಈ ಹಿಂದೆ ಅವನಿಗೋಸ್ಕರ ನನ್ನ ಅಡಿಗೆ ಮನೆ ಬದಲಾಯಿಸ್ಬೇಕಾ ಆಗಲ್ಲ ಕಣಯ್ಯ ಆಗಲ್ಲ in the name that could call rose it smells sweet aha what's in the name that could call rose it smells sweet aha shakespeare eshtu adbhutavagi kavita bardidana nodamma appa artha helappa heltinamma heltine what's in the name andre hesaralle elide anta higondu maatide gotta hesarige hesaru endu hesarittavara hesare ಹೆಸರಿಲ್ಲದಂತಿರುವಾಗ ಹೆಸರಿಗೇಕೆ ಹೆಸರು ಶೇಕ್ಸ್ಪಿಯರ್ ಎಷ್ಟು ಚೆನ್ನಾಗಿ ವರ್ಣಿಸಿದ ನೋಡಮ್ಮ ವಾಟ್ಸ್ ಇನ್ ದ ನೇಮ್ ದಟ್ ಕುಡ್ ಕಾಲ್ ರೋಸ್ ಇಟ್ ಸ್ಮೆಲ್ ಸ್ವೀಟ್ ಆಹಾ ವಾಟ್ಸ್ ಇನ್ ದ ನೇಮ್ ದಟ್ ಕುಡ್ ಕಾಲ್ ರೋಸ್ ಸ್ವಪ್ನ ಏನ್ ಮಾಡ್ತಿದ್ಯಮ್ಮ ನಿದ್ದೆ ಬರ್ತಿದೆಪ್ಪ ನಿದ್ದೆ ಮಾಡ್ಬೇಕು Please go to sleep. Sleep. Good night, Pa. Good night. क्या होता है फूल साकुत्ता है अल्लाह लव आगते सपना ईवग निन लव ये लोई तू नीर अले कोचो इतो इल्ला निन लव इल्ली दे ನೀನೆ ಹೊತ್ತಾಡ್ತಾ ಇದ್ದೆ ಈಗ ನೀನೆ ಮಜಾ ಮಿಲ್ತಾ ಅಂತೀಯಾನು You mean fish? Oh, ಎಲ್ಲಿ ಕಚ್ತಾ ಇದೆ? ಏ, ಹೇಗಕ್ಕೆ ಅದರ ಜಾಗದಲ್ಲೆಲ್ಲ ಕಚ್ತಾ ಇದೆ? I wish God, ನಾನು ಆ ಫಿಶ್ ಆಗಬಾರ್ದಿತ್ತಾ? You? ಏ, ಇಷ್ಟೇ.
ರಾಮ್, ನಿನ್ನ ಮೀಟ್ ಮಾಡ್ದಾಗ್ಲೆಲ್ಲ ಕೇಸಿ ಹೋ ಅಂತೀಯಲ್ಲ, ಹಾಗಂದ್ರೇನು? ಕೇಸಿ ಹೋ ಅಂದ್ರೆ ಹೇಗಿದ್ಯಾ ಅಂತ? ಚೆನ್ನಾಗಿದ್ದೀನಿ ಅಂತ ಹೇಳಕ್ಕೆ ಹಿಂದಿಲಿ ಏನಂತಾರೆ? ಅಚ್ಚಾ ಹೂ. ಅಚ್ಚಾ ಹೂ. ಹುಡುಗ ಆಗಿದ್ರೆ ಅಚ್ಚಾ ಹೂ ಅನ್ಬೇಕು, ಹುಡುಗಿ ಆಗಿದ್ರೆ ಅಚ್ಚಿ ಹೂ ಅಂತ ಹೇಳ್ಬೇಕು. ಅಚ್ಚಿ ಹೂ. ನೀನ್ ಯಾಕೋ ಇಷ್ಟ ಹತ್ರ ಬರ್ತಾ ಇದ್ಯಾ? ಅಚ್ಚಿ ಹೂ ಅಂದ್ಯಲ್ಲ, ಹೇಗಿದ್ಯಾ ನೋಡಕ್ ಬಂದೆ. ಅಮ್ಮ ಅಚ್ಚೆ ಹೂ. ಅಚ್ಚೆ ಹೂ. ಅಚ್ಚೆ ಹೋ ಕ್ಯಾ? ಅಚ್ಚೆ ಹೂ. ಏನೇ ಹಾಗಂದ್ರೆ ಅಚ್ಚೆ ಹೋ ಕ್ಯಾ? ಅಚ್ಚೆ ಹೂ. ನಿನ್ಗೆ ತಲೆಗೆಲೆ ಕೆಟ್ಟಿದ್ದೇನೆ, ಯಾವಾಗ್ಲೂ ಬರೀ ಹುಡುಗಾಟನೆ. ಮೈ ತುಮ್ಸೆ ಪ್ಯಾರ್ ಕರ್ತಾ ಹೂ ಸ್ವಪ್ನ, ನಾ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಅಬ್ಬಾ, ಒಂದ್ ಲೆವೆಲ್ಗೆ ಕನ್ನಡ ಕಲ್ತಾ ಇದ್ದೆ. ನೆಕ್ಸ್ಟ್ ಏನ್ ಬೇಕು ಮೇಡಮ್? 30 ದಿನದಲ್ಲಿ ಹಿಂದಿ ಕಲಿಯೋ ಬುಕ್ ಇದೆಯಾ? ಇದೆ ಮೇಡಮ್. ಏಯ್ ನೀನ್ ಹೋಗು. ಆಯ್ತು ಸರ್. ಹಾ ಹೇಳು ಸ್ವಪ್ನ, ನಾನ್ ನಿನ್ಗೇನ್ ಮಾಡ್ಲಿ? ಐ ಮೀನ್ ನಾನ್ ನಿನ್ಗೇನ್ ಸಹಾಯ ಮಾಡ್ಲಿ ಅಂತ? 30 ದಿನದಲ್ಲಿ ಹಿಂದಿ ಕಲಿಯೋ ಬುಕ್ ಇದೆಯಾ? ಅಯ್ಯೋ 30 ದಿವಸ ಯಾಕೆ? 30 ನಿಮಿಷದಲ್ಲಿ ಎಲ್ಲರೂ ಕಲಿಬಹುದಾದಂತ ಭಾಷೆ ಪುಸ್ತಕ ಇದೆ, ನೋಡ್ತೀಯಾ? ಬಾ ತೋರಿಸ್ತೀನಿ. ಹಲೋ ಬಾ. ರತಿ ಮನ್ಮತ ರಾಸಲೀಲೆ. ಅವತ್ತು ನಿಮ್ಮ ಅಮ್ಮನ ಫೋಟೋನ ಅಂತ ಕೇಳಿದೆ ಅಲ್ಲ, ಈಗ ನೋಡು ತುಂಬಾ ಚೆನ್ನಾಗಿದೆ ಅಲ್ವಾ?
तुम बहुत खूबसूरत हो। अरे ये बहुत बहुत अंदर सपना Thank you.
send your lovely heart to email. You sing a song like a little nightingale. ಹತ್ರ ಬರೀ ಕಣ್ಣೀರೇ ಬರೋದು. ನಿಮ್ ಕಣ್ಣೀರಿಂದ ಗಾಡಿ ಓಡ್ಸಕ್ ಆಗತ್ತಾ? ಪೆಟ್ರೋಲ್ ಇದ್ರೆ ಗಾಡಿ ಓಡ್ಸಕ್ ಆಗೋದು. ಓಡಿ ಬಿಡು. ಯಾವಾಗ್ಲೂ ತಮಾಷೆನೆ. ಟೈಮ್ ಎಷ್ಟಾಗಿದೆ ನೋಡು, ಇನ್ನು 16 kilometers ಹೋಗ್ಬೇಕು. ಜೇಬ್ ಖಾಲಿ, ಪೆಟ್ರೋಲ್ ಖಾಲಿ, ಮನೇಲಿ ಬೇರೆ ಸುಳ್ಳು ಹೇಳಿ ಬಂದಿದ್ದೀನಿ. ಆಯ್ತಮ್ಮ, ಹಳದ್ ನಿಲ್ಸು. ಯಾವ್ದಾರ ಗಾಡಿ ಬರ್ತ ಆರೆ, ಯಾವ್ದಾರ ಗಾಡಿ ಬರುತ್ತೆ ನೋಡ್ತೀನಿ ಇರು. ಅಲ್ನೋಡು, ಯಾವ್ದೋ ವೆಹಿಕಲ್ ಬರ್ತಾ ಇದೆ. ಬಾಬಾ, ಹೋಗಿ ಡ್ರಾಪ್ ಕೇಳೋಣ. ಸ್ಟಾಪ್ ಪ್ಲೀಸ್, ಪ್ಲೀಸ್ ಸ್ಟಾಪ್, ಹೆಲ್ಪ್ ಅಸ್, ಪ್ಲೀಸ್ ಸ್ಟಾಪ್. ಸರ್ ಸರ್, ವಿ ಆರ್ ನ್ಯೂಲಿ ಮ್ಯಾರಿಡ್ ಕಪಲ್ ಸರ್. ಹನಿಮೂನ್ಗೆ ಅಂತ ಬಂದಿದ್ವಿ ಸರ್. ಬೈಕ್ ಪಂಚರ್ ಸರ್, ಪೆಟ್ರೋಲ್ ಬೇರೆ ಖಾಲಿ ಸರ್, ಬಸ್ ಹೋಗಿದ್ದಾಗೋಯ್ತು ಸರ್. ದಯವಿಟ್ಟು ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಅಪ್ಪ, ನೀವು ಬೆಳಗ್ಗೆ ಒಂದ್ ಮದುವೆ ಹೋಗಿ ಬರೋಸಲ್ಲಿ ನಿಂಗೆ ಮ್ಯಾರೇಜ್ ಆಗಿ ಫಸ್ಟ್ ನೈಟ್ ಆಗೋಗ್ಬಿಡ್ತು ಅಲ್ವಾ? ಏನಯ್ಯ, ವಯಸ್ಸಿಗೆ ಬಂದ ಹುಡುಗಿನ ಇಷ್ಟು ದೂರ ಕರ್ಕೊಂಡ್ ಬಂದಿದ್ಯಲ್ಲ, ಎಷ್ಟಯ್ಯ ಧೈರ್ಯ ನಿಂಗೆ? ಒಂದ್ ಹುಡುಗಿನ ಹೊರಗ್ ಕರ್ಕೊಂಡ್ ಬರಕ್ಕೆ ಧೈರ್ಯ ಯಾಕೆ ಸರ್? ಒಂದ್ ಗಾಡಿ 4 liters ಪೆಟ್ರೋಲ್ ಇದ್ರೆ ಸಾಕು. ಹೋಗಯ್ಯ ಸರ್. ತಪ್ಪು ನಂದೇ ಸರ್. ಹೋಗಯ್ಯ. ಏನಪ್ಪ ಏನ್ ರಾಮು, ಅವನಿಗೆ ಲವ್ ಮಾಡ್ತೀನಿ ಅಂತಾನೆ? ಅವ್ನು ಇರೋಲ್ವಾ? ಬರ್ತಾನೆ ಬಾ. ಸರ್ ಸರ್ ಸರ್, ಪ್ಲೀಸ್ ಸರ್ ಸರ್. ಸರ್ ಸರ್, ನನ್ನ ಕರ್ಕೊಂಡೋಗಿ ಸರ್. ಸರ್ ಸರ್, ನಡ್ಕೊಂಬಾ, ನಿನಗೆ ಗೊತ್ತಾಗತ್ತೆ ಸರ್. ಮಾಯಗತಿ ಮಾಯಗತಿ. Thank you.
ಸಾರಿ ರಾಮ್, ರಾತ್ರಿ ಎಲ್ಲ ಬೈಕ್ ತಳ್ಕೊಂಡ್ ಬಂದ್ಯಾ? ನೋ ನೋ, ನಾನ್ ಯಾಕೆ ತಳ್ಕೊಂಡ್ ಬರ್ಲೆ, ಬೈಕ್ ಮೇಲೆ ಕೂತ್ಕೊಂಡೇ ಬಂದೆ. ಪೆಟ್ರೋಲ್ ಇರ್ಲಿಲ್ವಲ್ಲ, ಹೇಗ್ ಬಂದೆ? ನಾನ್ ಬೈಕ್ ಮೇಲೆ, ಬೈಕ್ ಲಾರಿ ಮೇಲೆ, ಲಾರಿ ಬಾಡಿಗೆ ನಮ್ಮ ಅಪ್ಪನ ತಲೆ ಮೇಲೆ. ಪಾಪ, ನನ್ನಿಂದ ನಿಂಗೆ ಎಷ್ಟು ತೊಂದ್ರೆ ಅಲ್ಲ. ತೊಂದ್ರೆ ಏನ್ ಬಂತು ಸ್ವಪ್ನ? ನಿನಗೋಸ್ಕರ ನಾನು ಏನ್ ಬೇಕಾರೋ ಮಾಡ್ತೀನಿ. ನನ್ಗೋಸ್ಕರ ಏನ್ ಬೇಕಾರೋ ಮಾಡ್ತೀಯಾ? ನಿನ್ಗೆ ಸ್ವಿಮ್ಮಿಂಗ್ ಗೊತ್ತಾ? ಗೊತ್ತಿಲ್ಲ. ಹಾಗಾದ್ರೆ ಈ ನೀರಲ್ಲಿ ಬೀಳು ಅಂದ್ರೆ ಬೀಳ್ತೀಯಾ? ರಾಮ್, ನಿಂಗೇನು ಆಗಿಲ್ಲ ತಾನೆ? ಏನಮ್ಮ, ಎಂತ ಆಯ್ತು ಅಂತ ನೋಡ್ಲಿಕ್ ಬಂದ್ರೆ ಹಿಡಿದು ನೀರಿ ತಳ್ಳುದಾ? ಸಾರಿ ಸಾರಿಯು ಬೇಡ, ಜಾಕೆಟ್ ಬೇಡ, ಹೋಗಮ್ಮ. ಸದ್ಯ ನಾನು ಬರ್ತೇನೆ. ಯಾಕ್ರಾಮ್, ಯಾಕ್ರಾಮ್ ಹೀಗ್ ಮಾಡ್ದೆ? ನಾನು ಆವಾಗ್ಲೇ ಹೇಳಿಲ್ವಾ ನಿಂಗೆ, ನಾನು ನಿನಗೋಸ್ಕರ ಏನ್ ಬೇಕಾರ ಮಾಡ್ತೀನಿ ಅಂತ. ರಾಮ್, ಇದ್ರಲ್ಲಿ ಏನೂ ಇಲ್ಲ. ನೀವು ನೋಡೋದು ಇನ್ನೂ ತುಂಬಾ ಇದೆ. ಸದ್ಯಕ್ಕೆ ಇದನ್ನ ನೋಡಿ ಅರ್ಗಿಸ್ಕೊಳ್ಳಿ, ತಗೊಳ್ಳಿ. ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಮ್ಮ. ಹೀಗೆ ಅಂದ್ರೆ ಏನಪ್ಪ? ಇಲ್ಲಡೋ, ನನಗೆ ಕೋಪ ಬಂದ್ರೆ ಟಕಾಲ್ ಟಕಾಲ್ ಡಮಾಲ್ ಡಮಾಲ್ ಅಷ್ಟೇ. ಆಮೇಲೆ ಅಪ್ಪ ಮಗಳು ಏನ್ ನಾಟಕ ಆಡ್ತಿದ್ದೀರೋ? ಏನ್ರಿ ನೀವು ಸುಮ್ನೆ ಬುಸ್ ಬುಸ್ ಅಂತೀರಾ? ಇವಳು ಮಳ್ಳಿ ತರ ನಿಂತಿದ್ದಾಳೆ. ಅದೇನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳಮ್ಮ. ನಾನ್ ಹೇಳೋದೇನಿಲ್ಲ, ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ಏನೇ ಇದು, ಏನಿದೆಲ್ಲ, ಏನೇ ಬಾಯಿಗೆ ಬೀಗ ಬಿತ್ತ ಇಲ್ಲ ಮಾತ್ ಮರ್ತ ಹೋಯ್ತಾ? ಏಯ್, ನಿನ್ನೆ ಕೇಳ್ತಿರೋದು ಏನೇ ಇದೆಲ್ಲ ಬೊಗಳೆ. ಫೋಟೋ ಚೆನ್ನಾಗಿದೆ, ವಿಡಿಯೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ಟಿವಿನಲ್ಲಾದ್ರೂ ನೋಡ್ಬೋದಾಗಿತ್ತು. 50 ರೂಪಾಯಿ ಕೊಟ್ಟು ಕಳ್ಸು, ಲ್ಯಾಮಿನೇಷನ್ ಮಾಡಿಸ್ಕೊಂಡು ಬರ್ಲಿ, ನನ್ನ ಬೆಡ್ರೂಮ್ ಅಲ್ಲಿ ಇಟ್ಕೋತೀನಿ. ಎಷ್ಟ ಕೋಪ ನಿನ್ಗೆ? ಹೊಡೆದ್ರೆ ಇರೋ ಹಲ್ಲೆಲ್ಲ ಉದುರ್ಬೇಕು, ಹುಷಾರ್. ಹಾ, ನನ್ಗೀಗ ಅರ್ಥ ಆಗ್ತಾ ಇದೆ ಸ್ಪೆಷಲ್ ಕ್ಲಾಸು ಎಲ್ಲೆಲ್ಲ ನಡೀತಾ ಇದೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಅವತ್ತೆ ಬಡ್ಕೊಂಡೆ ಇವಳನ್ನ ಕಾಲೇಜ್ ಕಳ್ಸೋದ್ ಬೇಡ, ನನ್ನ ತಮ್ಮನ ಕೈಯಲ್ಲಿ 3 ಗಂಟೆ ಹಾಕ್ಸಿ ಮಂಡ್ಯ ಕಳಿಸಿ ಅಂತ. ನೀವು ನನ್ನ ಮಾತು ಕೇಳಿದ್ರ? ಕೇಳಿಲ್ವೇ ಇವಳನ್ನ? ಲೇ ನೋಡೆ, ಇನ್ನು ಮುಂದೆ ನೀನು ಕಾಲೇಜು ಮುಗೋದು ಕೂಡ್ಲೇ ಸೀದಾ ಮನೆಗೆ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ನಿನ್ನ ಕತ್ತೆಸ್ಗೆ ಸಾಯಿಸ್ಬಿಡ್ತೀನಿ, ಹುಷಾರ್. ನಾನು ಈ ಅನಿಷ್ಟ ನೋಡ್ಬೇಕಾ? ಇದನ್ನ ನೋಡ್ಬೇಕಾ ನಾನು? ಹೋಗಿ ಒಳಗೆ, ಹೋಗಿ ಹೋಗಿ ಒಳಗೆ. ಕಾಲೇಜ್ ಹೋಗಿದ ತಕ್ಷಣ ಓದ್ ಕಡೆ ಗಮನ ಕೊಡು, ಆ ಕಡೆ ಈ ಕಡೆ ಗಮನ ಹರಿಸ್ಬೇಡ, ತಿಳಿತಾ? ಸ್ವಪ್ನ ರಾಮ್, ಹೇಗಿದ್ಯಾ ಸ್ವಪ್ನ? ಚೆನ್ನಾಗಿದ್ಯಾ ರಾಮ್? ಏನಾಯ್ತು ಸ್ವಪ್ನ? ಮತ್ತೆ ಮತ್ತೆ ಅಯ್ಯೋ ಅಯ್ಯೋ ಅಯ್ಯೋ, ನಿಂತು ಬಿಟ್ಲ ಅವನ್ನ ನೋಡ್ಕೊಂಡು ನಡಿಯ. ನೋಡ್ತಾ ನಿಂತ್ಕೊಂಡ್ಬಿಡ್ತಾಳ ಅವನ ದೊಡ್ಡ ಮನ್ಮತ. ನೀ ನಡಿಯಪ್ಪ, ನಡಿ ನಡಿ. ಅಲ್ಲೇನೆ ನೋಡ್ತೀಯ ತಿರುಗಿ ಕಡೆ. ಸಂಜೆವರೆಗೂ ನಾನು ನಿನಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀನಿ, ಕಾಲೇಜ್ ಮುಗಿದ ಕೂಡ್ಲೆ ನಾನೇ ಮನೆ ಕರ್ಕೊಂಡು ಹೋಗ್ತೀನಿ. ಹೊರಡು, ನಿನ್ಗೆ ಹೇಳ್ತಾ ಇರೋದು ನಿನಗೆ.
ಯಾಕಿಲ್ಲಿ ಬಂದೆ? ಇನ್ನೇನ್ ಮಾಡ್ಲಿ, ನಿನ್ನೆಯಿಂದ ನಿಮ್ಮ ಅಮ್ಮ ನಿನ್ ಜೊತೆ ಸೆಕ್ಯೂರಿಟಿ ಗಾರ್ಡ್ ತರ ಇದಾರೆ. ಅಟ್ಲೀಸ್ಟ್ ಇವತ್ತಾದ್ರೂ ನಿನ್ ಜೊತೆ ಮಾತಾಡೋಣ ಅಂತ ಬಂದೆ. ಇವತ್ತು ನಿಮ್ಮ ಅಮ್ಮ ಬರ್ತಾರಾ ಇಲ್ಲಿ? ಇಲ್ಲ, ಕಾಲೇಜ್ ಬಿಡೋ ಟೈಮ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ರಾಮ್, ಇದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ಯಾರು? ಬಾ, ನನ್ ಜೊತೆಲಿ ತೋರಿಸ್ತೀನಿ. ಕೂತ್ಕೋ. ನಾವಿಬ್ರು ಮಾತಾಡ್ತಿರ್ಬೇಕಾದ್ರೆ ಕದ್ದು ಮುಚ್ಚಿ ಫೋಟೋ ತೆಗಿತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಈಗ ನೋಡು, ನಿನ್ನ ಎದುರಿಗೆ ಕಿಸ್ ಕೊಡ್ತೀನಿ, ಅದೇನ್ ಮಾಡ್ತೀಯೋ ಮಾಡ್ಕೋ. ಏನ್ ಮಾಡ್ತಾ ಇದೀಯ ನೀನು? ರಾಮ್, ಇವನಿಂದನೇ ಇಷ್ಟೆಲ್ಲ ಟೆನ್ಷನ್ ಕ್ರಿಯೇಟ್ ಆಗಿದ್ದು. ನೋಡು, ಇನ್ಮೇಲಾದ್ರೂ ಈ ಚಿಕ್ಕಿ ಮಿಕ್ಸ್ ಎಲ್ಲ ಬಿಟ್ಬಿಡು. ಮಗ, ನಾನು ಹೇಳ್ತಾ ಇದ್ನಲ್ಲ, ಅವನು ಹೊರಗಡೆ ಬರ್ತಾ ಇದ್ದಾನೆ. ಚೆನ್ನಾಗಿ ಹೊಡೆದು ಉಡಿಸಿ ಮಾಡ್ರ ಅವನ. ಶೂರ್ಪನಕಿ ಹೋಟೆಲ್ಲಿ ಈ ಐಶ್ವರ್ಯ ರಾಯ್ ಹೇಗುಟ್ಟದ್ಲು ಅಂತ ನೋಡು. ನಮ್ಮಮ್ಮ ನೀನಾರು ಅಂದ್ರೆ ನಾನ್ ಸುಮ್ನಿರಲ್ಲ. ಏನ್ ಮಾಡ್ತೀಯ? ನಿನ್ಗೆ ಕಿಸ್ ಕೊಡ್ತೀನಿ. ಹಾಗಾದ್ರೆ 24 ಗಂಟೆನೂ ನಿಮ್ಮಮ್ಮನ್ನ ಬೈತಾನೇ ಇರ್ತೀನಿ. ಯು ನಾಟಿ. ಓಕೆ, ಊಟ ಆಗಿತ್ತು? ಊಟ ಸಕ್ಕದಾಗಿತ್ತು. ಪೇಟ್ ಮರ್ಗಯ. ಯಾಕ್ ನಗ್ತಾ ಇದೀಯ? ಪೇಟ್ ಮರ್ಗಯ ಅಂದ್ರೆ ಹೊಟ್ಟೆ ಸತ್ತೋಯ್ತು ಅಂತ. ಪೇಟ್ ಮರ್ಗಯ ಕಣೆ. ಸಾರಿ ಸಾರಿ ಸಾರಿ. ಓಕೆ, ಹಿಂದಿ ತುಂಬಾ ಕಷ್ಟ. ಹೋಗ್ಲಿ ಬಾ, ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ಕೊಡ್ತೀನಿ ಬಾ. ಅಯ್ಯಯ್ಯೋ, ಲೇಟ್ ಆಗೋಯ್ತು. ನಿನ್ ಜೊತೆ ತುಂಬಾತಿರ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ. ನಂಗ್ ಕನ್ನಡ ಕ್ಲಾಸ್ ಇದೆ, ನಾನ್ ಹೋಗ್ಬೇಕು. ಕನ್ನಡ ಕ್ಲಾಸ್ ತಾನೆ? ನಾನ್ ಹೇಳ್ಕೊಡ್ತೀನಿ. ನೀನಾ? ಈ ಜೀವ ನಿನಗಾಗಿ ಪ್ರೀತ್ಸೆ ಪ್ರೀತ್ಸೆ ಪ್ರೀತ್ಸೆ.
ಚಪ್ಪಾಳೆ ತಟ್ಟಿದ್ರೆ ಹಾಡೋದೇನು ಸಕ್ಕತ್ತಾ ಕುಡಿಯೋ. ಬರ್ತೀನಿ ಸರ್. ಎಲ್ಲೋಗ್ತಾ ನಡಿ ನಮ್ ಜೊತೆ. ಶೇಮ್ ಆಫ್ ಯು, ಪೊಲೀಸ್ನವರು ಜಾಮೀನ್ ಕೊಟ್ಟು ನಿನ್ನ ಕರ್ಕೊಂಡ್ ಬರ್ಬೇಕಾ? ಶರಮ್ನ ಆತ ತುಜೆ, ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಮಾಡಕ್ ಕೆಲಸ ಇಲ್ಲ, ಲವ್ ಅಂತೆ ಲವ್. ಎಂಥದ ಲವ್ ಅದು? ಆ ಬಜಾರಿ ಮಗಳ ಜೊತೆಲಿ ಏನೋ ಮಾತಾಡ್ದೆ ನಿಂತಿದೆಯಲ್ಲ, ಜವಾಬ್ದು. ನಾನವಳ ಲವ್ ಮಾಡ್ತಾ ಇದ್ದೀನಿ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೆ ನಿನ್ಗೆ? ನಮ್ ಮಾನ ಮರ್ಯಾದೆನೆಲ್ಲ ಹರಾಜಾಕ್ಬಿಟ್ಟಿಲ್ಲಮ್ಮ. ನಾನವನ್ನ ಲವ್ ಮಾಡ್ತಾ ಇದ್ದೀನಿ. ಕೇಳಿದೇನ ಅವ್ನ ಮಾತನ್ನ? ನೀನ್ ಮಾಡಿರೋ ಕೆಲ್ಸಕ್ಕೆ ನಾವು ರಸ್ತೆನಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಯಾಕೋ ಹೀಗ್ ನಮ್ ಹೊಟ್ಟೆ ಉರಿಸ್ತೀಯಾ? ನಾನವಳ ಲವ್ ಮಾಡ್ತಾ ಇದ್ದೀನಿ. ನಿನ್ನ ಪ್ರೀತಿ ಮನೆ ಹಾಳಾಗ ಬುದ್ಧಿ ಇಲ್ವೇನೆ ನಿನ್ಗೆ? ಅಲ್ಲ ನನಗೆ ತಿರುಗಿಸ್ ಮಾತಾಡ್ತಾ ಇದ್ಯಾ? ಎಷ್ಟ ಕೊಬ್ಬು ನಿನ್ಗೆ? ಏನಮ್ಮ ಇದೆಲ್ಲ? ನಾನವನ್ನ ಲವ್ ಮಾಡ್ತಾ ಇದ್ದೀನಿ. ಅಚ್ಚರಿ, ಈ ಹರಿಬಾಬು ಯಾರು? ನನ್ನ ಕ್ಲೋಸ್ ಫ್ರೆಂಡ್, ಬೆಂಗಳೂರಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಅಂದ್ರೆ ಹಮಾರ ರಾಮ್ ಕೋ ಬೆಂಗಳೂರು ಮೇ ರಹನಾ ಪಡೆಗಾ? ಹಾ, ಮೈ ನಹೀ ಜಾಊಂಗಾ. ಕ್ಯೋ? ನನಗೆ ಇಲ್ಲೇನಾದ್ರೂ ಕೆಲಸ ಕೊಡ್ಸಿ, ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಹಾಗಂದ್ರೆ ಹೇಗೆ ಮಗು? ನೀನ್ ಹೋಗು ಮಗು. ನಿನಗ್ ಯಾಕೆ ಮಗು? ನೀನ್ ಸುಮ್ನೆ ಕೂತ್ಕ ಮಗು. ಬಂಗಾರದಂತ ಮಗ ಜಗನ್ನಾಥ್ಜಿ, ಅವ್ರಿಗ್ ಬೇಕಾಗಿರೋದು ಕೆಲಸ ಅಲ್ಲ, ಹುಡುಗಿ. ಹುಡುಗಿ ಬೇಕು. ಕೆಲ್ಸೆ ಬಾತ್ ಕರೆ ಆಪ್ ಮೂ ಬಂದ್ ಕರೋ. ಹಾ, ನೋಡೆ ನೋಡು, ಗುಳಿ ಗುಡ್ರೆ ಹಾಕ್ದಂಗೆ ಆ ಲೋಕರು ಬೈಕಲ್ಲಿ ನಮ್ಮನೆ ಸುತ್ತ ಗಿರ್ರ ಅಂತ ತಿರುಗ್ತಾ ಇದ್ದಾನೆ. ಇವನು ಸತ್ತಾಗ್ಲಿ ನನಗೆ ನೆಮ್ಮದಿ ಸಿಗೋದು. ಏಯ್, ಏನೇ ನೋಡ್ತೀಯ? ಏನೇ ಹಾಗೆ ನೋಡ್ತಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಎದುರಿಗೆ ಅವನನ್ನು ನೋಡ್ತೀಯಲ್ಲಿ, ಎಷ್ಟೇ ಧೈರ್ಯ ನಿನಗೆ? ಹಾ, ನಡಿ ಅವಳಿಗೆ ನಡಿ. ಬಾರಿ, ಏನೇ ಅವನ ನೋಡಕ್ ಹೋಗ್ತಿದ್ಯೇನೆ? ಬಿಟ್ಕೊಳೆ. ನೀನು ಚೆಲ್ಲಾಟ ಊರೆಲ್ಲ ನೋಡ್ಬೇಕು ಅಂತ ಹೋಗ್ತಿದ್ಯೇನೆ? ಇಲ್ಲೇ ಕುಪ್ಪರ್ ಬಡಿಬೇಕು. ಏನಾದ್ರೂ ಹೊರಗಡೆ ಹೋದ್ರೆ ನೀನು ಕತ್ತೆಸ್ಗೆ ಸಾಯ್ಸ್.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವನಲ್ಲಿ ಹೋಗ್ತಾ ಇದ್ದಾನೆ ಸ್ವಪ್ನ. ಯಾಕೆ ನಿನ್ನೆಯಿಂದ ಹೊರಗೆ ಬಂದಿಲ್ಲ? ಕೂಡಾಕಿದ್ದಾರ? ಯಾರಾದ್ರೂ ಬೈದ್ರ? ಹೊಡಿದ್ರ? ಹೇಳು. ಈ ಪ್ರಪಂಚನ ತಳೆ ಕೆಳಗಾದ್ರೂ ಸರಿ, ಯಾರು ನಮ್ಮನ್ನ ದೂರ ಮಾಡಕ್ಕಾಗಲ್ಲ ಸ್ವಪ್ನ. ಮೊದಲಿಂದಾನು ಹೀಗೆ ಪ್ರೇಮಿಗಳ ಮಧ್ಯೆ ಜಾತಿ, ಅಂತಸ್ತು, ಭಾಷೆ, ಧರ್ಮ, ಸಂಪ್ರದಾಯ ಅನ್ನೋ ಗೋಡೆಗಳನ್ನ ದೊಡ್ಡವರು ಕಟ್ತಾನೆ ಇರ್ತಾರೆ, ಅವ್ರನ್ನ ಬೇರೆ ಮಾಡೋ ಪ್ರಯತ್ನ ಪಡ್ತಾನೆ ಇರ್ತಾರೆ. ಇದೇನ್ ಇವತ್ ನಿನ್ನೆ ಕಥೆ ಅಲ್ಲ. ರೋಮಿಯೋ ಜೂಲಿಯಟ್ ಗಾಗಿದ್ದು ಇದೆ, ಸಲೀಂ ಅನಾರ್ಕಲಿಗಾಗಿದ್ದು ಇದೆ, ಈ ಹುಡುಗ ಹುಡುಗಿಗೆ ಆಗ್ತಿರೋದು ಇದೆ. ಆದ್ರೆ ಈ ಪ್ರೇಮಿಗಳು ಗೊತ್ತಿರೋದು ಒಂದೇ ಭಾಷೆ, ಒಂದೇ ಸಂಸ್ಕೃತಿ, ಒಂದೇ ಸಂಪ್ರದಾಯ. ಇದು ಪ್ರೇಮ, ಪ್ರೇಮ, ಪ್ರೇಮ. ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಆಗ್ಬೇಕು ಅಂತಾನೂ ಡಿಸೈಡ್ ಮಾಡಿದ್ದೀವಿ. ನಮ್ಮನ್ನ ಯಾರು ತಡೆಯಕ್ಕಾಗಲ್ಲ. ನೀವೆಲ್ಲ ವಯಸ್ಸಿನಲ್ಲಿ, ಅನುಭವದಲ್ಲಿ ಹಿರಿಯರು, ನೀವ್ ಯಾಕೆ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೋತಾ ಇಲ್ಲ? ಹಿರಿಯರು ದೊಡ್ಡವರು ಅಂತ ಮರ್ಯಾದೆ ಕೊಡ್ತೀವಲ್ಲ, ಅದಕ್ಕೆ ಅದಕ್ಕೇನೆ ಹೀಗೆ. ನಾವಿಬ್ರು ಓಡ್ ಹೋಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ಕಮಾನ್, ಆನ್ಸರ್ ಟು ಹರ್. ಏನ್ ಮಾಡ್ತಿದ್ರಿ? ಲವಲಪ್ಪ ಅಂತ ಬಾಯ್ ಪಡ್ಕೋತಾ ಇದ್ರಿ. ನಾವೇನೇ ಮಾಡಿದ್ರು ನಮ್ ಕಂಟ್ರೋಲ್ ಅಲ್ಲಿ ಇದೀವಿ. ನಮ್ಮಿಷ್ಟ, ನಾವು ಮಾಡಿದ್ದೆ ಸರಿ ಅಂತ ನಿಮಗ್ ಮರ್ಯಾದೆ ಅಲ್ಲದೆ ನಡ್ಕೊಂಡಿದ್ದಿದ್ರೆ ಇವತ್ತು ನೀವ್ ಯಾರು ಮಾತಾಡಕ್ ಚಾನ್ಸ್ ಇರ್ತಿರ್ಲಿಲ್ಲ. ಬಾಯ್ ಮುಚ್ಚು ಬದ್ಮಾಷ್. ಮಂತ್ರ ಹೇಳೋ ಮಂತ್ರದಲ್ಲಿ ಹುಟ್ಟಿ ಮಾಂಸ ತಿನ್ನೋರ್ ಮಗಳ ಮದುವೆ ಮಾಡ್ಕೋತೀನಿ ಅಂತೀಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಬೇಕಾದ್ರೆ ನಾನ್ ಮಾಂಸ ತಿನ್ನೋದನ್ನ ಬಿಟ್ಬಿಡ್ತೀನಿ. ಎಂಥ ಮಹಾತ್ಯಾಗ! ಇದು ತ್ಯಾಗ ಅಲ್ಲ ಅಂದ್ರೆ ನಾನ್ ಮಾಂಸ ತಿನ್ನಕ್ ಶುರು ಮಾಡ್ತೀನಿ. ಶಿವಶಿವ, ಅಯ್ಯೋ 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 ಅಯ್ಯೋ, ಕೇಳಿದ್ರೇನ್ರಿ? ಕೇಳಿದ್ರ? ಇದೆಲ್ಲ ಈ ಹಿಂದೆ ಅವ್ರ ಕಿತಾಪತಿ ಸ್ವಪ್ನ. ಹಾತೋಟಾವು, ಇದು ಬರೀ ಮೋಹ, ಆಕರ್ಷಣೆ ಅಷ್ಟೇ. ಆಕರ್ಷಣೆ? ಯು ಮೀನ್ ಅಟ್ರಾಕ್ಷನ್? ಮೈ ಫುಡ್! ಎಲ್ಲ ಅಪ್ಪಂದಿರೋ ಮಕ್ಕಳಿಗೆ ಇದನ್ನೇ ಹೇಳ್ತಾರೆ. ಎಲ್ಲಾ ಮಕ್ಕಳು ಇದೇ ತಪ್ಪು ಮಾಡ್ತಾರೆ, ಅದಕ್ಕೆ ಹೇಳೋದು. ಆದ್ರೆ ಪ್ರತಿಯೊಬ್ಬ ಅಪ್ಪನು ಮಗ ಆಗಿದ್ದ ಅನ್ನೋದನ್ನ ಮರ್ತಿರ್ತಾರೆ. ನೀನು ಅಪ್ಪ ಆಗು, ಆವಾಗ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ನನ್ಗೂ ಮದುವೆ ಮಾಡಿ ಅಂತ. ಶಟ್ ಅಪ್! ಹೇಗೆಯ ತುಂಬಾ ಬೇಟ, ನನ್ನ ಹತ್ರನೇ ಕನ್ನಡದಲ್ಲಿ ಮಾತಾಡ್ತಾನೆ. ಪಾಪ, ನಿಮ್ಗೂ ಗೊತ್ತು ನಾನು ಕನ್ನಡದವನೇ. ಅಮ್ಮ ಕೊಂಕಣಿ ಹೆಣ್ಮಗಳಲ್ವಾ, ಯಾವ್ದೋ ಕಾಲದಲ್ಲಿ ಡೆಲ್ಲಿಗೆ ಹೋಗಿ ಸೆಟ್ಲ್ ಆಗಿದ್ರು. ಕನ್ನಡ ನನ್ನ ರಕ್ತದಲ್ಲಿದೆ, ನಾಲ್ಗೆಲಿಲ್ದೆ ಇರ್ಬೋದು. ಲ್ಯಾಂಗ್ವೇಜ್ ನಿಮ್ಗೆಲ್ಲ ಒಂದು ಪ್ರಾಬ್ಲಮ್ ಆಗಿದ್ರೆ 30 ಡೇಸ್, ಜಸ್ಟ್ 30 ಡೇಸ್ ಟೈಮ್ ಕೊಡಿ, ಕನ್ನಡ ಚೆನ್ನಾಗಿ ಕಲಿತೀನಿ, ನಿಮ್ ಎಲ್ಲಾರ್ಗು ಹೇಳ್ಕೊಡ್ತೀನಿ. ಬೇಕಾದ್ರೆ ಕನ್ನಡದಲ್ಲಿ ಪೊಯೆಟ್ರಿ ಬರ್ದು ತೋರಿಸ್ತೀನಿ. ಬಿಟ್ರೆ ನಮ್ ಹಣೆ ಬರನು ಬರೀತೀಯ? ನೋಡಿ, ನಮ್ ಪ್ರೀತಿ ಅಟ್ರಾಕ್ಷನ್ನು ಅಲ್ಲ, ಮೋಹನು ಅಲ್ಲ, ಪವಿತ್ರವಾದ್ದು ಅಂತ ಪ್ರೂವ್ ಮಾಡೋದಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಮಾಡ್ತೀವಿ. ನನಗೊಂದು ಐಡಿಯಾ ಬಂದಿದೆ. 1 ವರ್ಷ ಇವರಿಬ್ರು ಮೀಟ್ ಮಾಡೋಕೆ ಬಿಡಬಾರ್ದು. 1 ವರ್ಷ ಕಾಂಟ್ಯಾಕ್ಟ್ ಇಲ್ಲದೆ ಕಳೆದ ಮೇಲೂ ಇವ್ರ ಪ್ರೀತಿ ಹೀಗೆ ಇದ್ರೆ ಅದು ನಿಜವಾದ ಪ್ರೀತಿ. ಏನಂತೀರಾ? ಹಾಗಾದ್ರೆ ಲವ್ ಪ್ಯೂರ್ ಆಗಿದ್ರೆ ಇಬ್ರಿಗೂ ಮದುವೆ ಮಾಡಿಸ್ಬಿಡ್ಬೇಕಾ? 1 ವರ್ಷ ಅಲ್ಲ, 100 ವರ್ಷ ಆದ್ರೂ ಸರಿ, ನಾನ್ ಈ ಮದುವೆಗೆ ಒಪ್ಪಲ್ಲ. ಏನೈ ಹೋ ಸಕ್ತ? ನಹಿ ಹೋ ಸಕ್ತ ಅದೇ, ನಹಿ ಹೋ ಸಕ್ತ, ನಂದು ನಹಿ ಹೋ ಸಕ್ತ. ಹೋಗಯ್ಯ, ಈ ಜಗನ್ನಾಥ್ಗೆ ಏನ್ ನೋಯ್ಬೇಕು, ಬಾಯಿ ಬಂದದೆಲ್ಲ ಮಾತಾಡ್ಬಿಡ್ತಾರೆ. ಹೌದು, ಜಗನ್ನಾಥ್ ಹೇಳಿ ಸರಿ ಅನ್ಸುತ್ತೆ, ಸ್ವಲ್ಪ ಯೋಚನೆ ಮಾಡು. ಈ ಟೀಕೆನರ ಕ್ಯೂಮ ಎಸ್ ಅಗ್ನಿ ಪರೀಕ್ಷಾ? ನೋ ನೋ, ಐ ಡೋಂಟ್ ಆಕ್ಸೆಪ್ಟ್ ದಿಸ್. ರಾಮ್, ಆಕ್ಸೆಪ್ಟ್ ಮಾಡ್ಕೋ ರಾಮ್. ಇವ್ರು ಎಂಥ ಪರೀಕ್ಷೆ ಇಟ್ರು ನಾವ್ ಸೋಲಲ್ಲ, ನಮ್ ಪ್ರೀತಿನೂ ಸೋಲಲ್ಲ, ಆ ನಂಬಿಕೆ ನನ್ಗಿದೆ. ಓಹೋ, ಅಷ್ಟೊಂದು ನಂಬಿಕೆನಾ? 1 ವರ್ಷದವರೆಗೂ ಒಬ್ಬರನ್ನೊಬ್ರು ನೋಡ್ಬಾರ್ದು, ಓಕೆ, ಮಾತಾಡ್ಬಾರ್ದು, ಓಕೆ, ಸೆಲ್ಲು ಮೇಲು ಲೆಟ್ರು ಹಾಳು ಮುಳು ಏನು ಇರಬಾರ್ದು, ಓಕೆ. ಇಬ್ರಲ್ಲಿ ಒಬ್ರು ಈ ಊರಲ್ಲೇ ಇರಬಾರ್ದು. ಇವನ್ನ ಇವತ್ತೇ ಬೆಂಗಳೂರು ಕಳಿಸ್ತೀನಿ. ಚಾನ್ಸ್ ಸಿಕ್ಬಿಡ್ತ ಪಾಪ ನಿಮ್ಗೆ, ಎಲ್ಲ ನೀವುಗಳ ಡಿಸೈಡ್ ಮಾಡ್ಕೊಂಬಿಡಿ. ನಾನೊಪ್ಪಲ್ಲ ಇದಕ್ಕೆ. ರಾಮ್, ಒಪ್ಕೋ ರಾಮ್. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ನಮ್ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂತ ಇವ್ರಿಗೆ ತೋರ್ಸೋಣ. ಓ ಸ್ವಪ್ನ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. This is all pre-planned drama. ರಾಮ್, ದೊಡ್ಡವರೆಲ್ಲ ಹೇಳ್ತಿದಾರಲ್ವಾ? ಓ, ಇವ್ರನ್ನೆಲ್ಲ ಬಿಟ್ಟಾಕು ಸ್ವಪ್ನ, ಬಾ ನಾ ಹೊರಗೆ ಹೋಗಿ ಡಿಸೈಡ್ ಮಾಡೋಣ. ಯಾಕೆ ಇಲ್ಲೇ ಡಿಸೈಡ್ ಮಾಡಿದ್ರೆ ಆಗಲ್ವಾ? ನಾನು ಇವಳ ಮುಟ್ತೀನಿ, ಹಿಡ್ಕೊಂಡು ಡಿಸೈಡ್ ಮಾಡ್ತೀನಿ.
ನಿಮ್ ಮುಂದೆ ಮಾಡ್ಲಾ? ಬಾ ಸ್ವಪ್ನ. ಪ್ರೀತಿಲಿ ಮೂರ್ ಇಂಪಾರ್ಟೆಂಟ್ ವಿಷಯ ಇರುತ್ತೆ, ವಿನಯ, ತಾಳ್ಮೆ, ಗುರಿ. ನಮ್ ಗುರಿ ಸಾಧಿಸೋಕೆ ವಿನಯ ತಾಳ್ಮೆ ತುಂಬಾ ಮುಖ್ಯ. ಅವ್ ಶರತ್ಗೆ ನಾವ್ ಒಪ್ಕೊಳ್ಳೋಣ ರಾಮ್, ನಾವ್ ಗೆದ್ದೆ ಗೆಲ್ತೀವಿ. ಅದ್ ಹಾಗಲ್ಲ ಸ್ವಪ್ನ, ನನ್ಗೋಸ್ಕರ ನನ್ಗೋಸ್ಕರ ಒಪ್ಕೋ ಪ್ಲೀಸ್, ಪ್ಲೀಸ್ ರಾಮ್. ಓಕೆ ಓಕೆ. ಆದ್ರೆ ಈ ದೊಡ್ಡವರಿದಾರಲ್ಲ ಸಕ್ಕ ಛತ್ರಿಗಳು, ಯಾವ ಟೈಮಲ್ಲಿ ಡಬಲ್ ಗೇಮ್ ಮಾಡ್ತಾರೋ ಗೊತ್ತಾಗಲ್ಲ. ಅದಕ್ಕೊಂದು ಕೆಲಸ ಮಾಡೋಣ, ಒಂದು ಬಾಂಡ್ ಪೇಪರ್ ಮೇಲೆ ಒಂದ್ ವರ್ಷ ಆದ್ಮೇಲೆ ಇವರಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಅಂತ ಅಗ್ರಿಮೆಂಟ್ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಳ್ಳೋಣ. ಅಗ್ರಿಮೆಂಟ್ ಅಗ್ರಿಮೆಂಟ್. ನಿನ್ ಮಾತಿಗೆ ನಾನು ಒಪ್ಕೊಂಡೆ ತಾನೆ, ನನ್ ಮಾತಿಗೂ ನೀನ್ ಒಪ್ಕೋ, ಎಲ್ಲ ಒಳ್ಳೇದಾಗತ್ತೆ ಸ್ವಪ್ನ ಪ್ಲೀಸ್. ಇದು ಹುಡುಗನ ಕಡೆ ಅಗ್ರಿಮೆಂಟು, ಇದು ಹುಡುಗಿ ಕಡೆ ಅಗ್ರಿಮೆಂಟು. ಈ ಅಗ್ರಿಮೆಂಟ್ ಅಲ್ಲಿ ಬರೆದಿರೋ ಕಂಡೀಷನ್ ಪ್ರಕಾರ ಇವತ್ತಿನಿಂದ ಒಂದ್ ವರ್ಷ ಇವರಿಬ್ರು ಅದನ್ನ ಕರೆಕ್ಟ್ ಆಗಿ ಪಾಲಿಸ್ತಾರೆ, ಸರಿನಾ ಸ್ವಪ್ನ? ನಮ್ಮ ಅಗ್ರಿಮೆಂಟ್ ಈಗ್ಲಿಂದನೇ ಸ್ಟಾರ್ಟ್ ಆಗ್ಲಿ ಸ್ವಪ್ನ, ಪ್ಲೀಸ್ ಸ್ವಪ್ನ. ಸಾರಿ ರಾಮ್. ರಾಮ್ ಓಕೆ. I can't live without seeing you. Please, don't shout. We are not supposed to see each other. Please, Ram, hotogu. Nam agreement shuruvagi innu 3 gantenu agila. Aagle bandidya. Nam Preeti ishtu weak anta nav yaake ivaru torisbeku. Just 4 hours bittirukagilla. Andmele innu 1 varsha hege bittidare anta aadkola haga aagbardu. ನಾವ್ ಮಾಡ್ಕೊಟ್ಟ ಅಗ್ರಿಮೆಂಟ್ ನ ನಾವೇ ಮುರಿದು ಹಾಕಿದ್ರೆ ಹೇಗೆ ರಾಮ್? ಹೊಟ್ಟೋಗು ಪ್ಲೀಸ್, ಹೊಟ್ಟೋಗು. ಓ ಯು ಅಂಡ್ ಯುವರ್ ಬ್ಲಡಿ ಅಗ್ರಿಮೆಂಟ್. ನಾನೇನ್ ತಪ್ಪು ಮಾಡಿದೀನಿ? ವೈ ಐ ಶುಡ್ ಬಿ ಥ್ರೋನ್ ಫ್ರಮ್ ದಿಸ್ ಪ್ಲೇಸ್? ಈ ಊರಲ್ಲಿರೋ ಗಿಡ, ಮರ, ಬೆಟ್ಟ, ಸಾಗರ ಪ್ರತಿಯೊಂದು ನೀನ್ ನೋಡ್ಬೋದು, ಆದ್ರೆ ನನಗ್ ಮಾತ್ರ ನೋಡೋ ಅಧಿಕಾರ ಇಲ್ಲ ಅಲ್ವಾ? ನಾನು ಹೇಳೋದ್ರಲ್ಲಿ ನ್ಯಾಯ ಇದೆ ಇಲ್ಲ ಅನ್ನೋದಾದ್ರೆ ನಮ್ಮ ಅಗ್ರಿಮೆಂಟ್ ಇರೋ ನ್ಯಾಯ ಇಲ್ಲ. ನೀನ್ ಯಾಕ್ ರಾಮ್ ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ನಾನೇನ್ ಅರ್ಥ ಮಾಡ್ಕೊಳ್ಳಿ? You please try to understand my feelings. I love you, Sopra. I love you. Okay. ಒಂದ್ ಕೆಲಸ ಮಾಡು, ಒಂದ್ ವರ್ಷ ಪೂರ್ತಿ ನಿನ್ ಕಣ್ ತುಂಬಾ ನನ್ನನ್ ತುಂಬಿಕೊಂಡ್ಬಿಡು, ಅಥವಾ ಒಂದ್ ವರ್ಷ ನಿನ್ನ ಮರ್ತ್ಬಿಡು. ಎರಡರಲ್ಲಿ ಒಂದ್ ಮಾಡು ರಾಮ್. ಇನ್ನು 8756 ಗಂಟೆ ಬಾಕಿ ಇದೆ, ಅದಾದ್ಮೇಲೆ ಜೀವನ ಪೂರ್ತಿ ನಿನ್ನ ನೋಡ್ತಾ ಇರಬಹುದು, ನಾನು ನಿನ್ನ ನೋಡ್ತಾ ಇರಬಹುದು. ಈಗ ಈ ನನ್ ಮಾತ್ ಕಹಿ ಅನ್ಸಿದ್ರೆ ನನ್ನ ಕ್ಷಮಿಸು ರಾಮ್ ಪ್ಲೀಸ್. ಹೋಗು ಹಾ.
ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿನಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ ನಾನು ಅಗ್ರಿಮೆಂಟ್ ಪ್ರಕಾರನೇ ನಡ್ಕೋತೀನಿ. ಸ್ವಪ್ನ, ನಾನು ಇವಾಗ ಈ ಊರು ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನ ನೋಡಿದೆ, ಮಾತಾಡಿಸ್ದೆ ಇರೋಕ್ಕಾಗಲ್ಲ. ಅದಕ್ಕೆ ಪ್ರತಿದಿನ ಒಂದು ಲೆಟ್ರ್ ಬರೀತೀನಿ, ಆದರೆ ಪೋಸ್ಟ್ ಮಾತ್ರ ಮಾಡಲ್ಲ. ನಿನ್ನ ನೆನಪಲ್ಲೇ ಬರ್ತಾ ಎಲ್ಲ ಲೆಟ್ರ್ಗಳನ್ನು ಒಂದು ವರ್ಷ ಆದಮೇಲೆ ನಿನಗೆ ತಂದು ತೋರಿಸ್ತೀನಿ. ಬಾಯ್ ಸ್ವಪ್ನ, ಐ ಲವ್ ಯು. ಹಲೋ ರಾಮ್, ವೆಲ್ಕಮ್ ವೆಲ್ಕಮ್. ಡೋಂಟ್ ಮಿಸ್ಟೇಕ್ ಮೀ, ಇಟ್ಸ್ ಮೈ ಹ್ಯಾಬಿಟ್. ಅರೆ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಎಷ್ಟು ಎತ್ತರ ಬೆಳೆದ್ಬಿಟ್ಟಿದ್ಯಾ ನೋಡು. ನಿಮ್ಮಪ್ಪ ನಾನು ವೆರಿ 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 ಕ್ಲೋಸ್. ಅದಿರ್ಲಿ, ಕನ್ನಡ ಬರುತ್ತಾ? ನಿನಗ್ ಕನ್ನಡ ಬರುತ್ತಾ? ಸ್ವಲ್ಪ ಸ್ವಲ್ಪ ಬರುತ್ತೆ. ಯೋಚನೆ ಮಾಡ್ಬೇಡ, ಹತ್ತು ಕನ್ನಡ ಪಿಕ್ಚರ್ ನೋಡಿದ್ರೆ ಅದಾಗಲೇ ಬರುತ್ತೆ. ಕಮಾನ್, ಟೇಕ್ ದ ಲಗೇಜ್. ವೆಲ್ಕಮ್ ವೆಲ್ಕಮ್, ಕಮಾನ್ ಕಮಾನ್. ವೆಲ್ಕಮ್ ರಾಮ್, ದಿಸ್ ಈಸ್ ಮೈ ಗೆಸ್ಟ್ ಹೌಸ್. ನೀನ್ ಇಲ್ಲಿ ಹೇಗ್ ಬೇಕಾದ್ರೂ ಇರ್ಬೋದು, ಯಾವ ಬೇಕಾದ್ರೂ ಬರ್ಬೋದು, ಯಾವ ಬೇಕಾದ್ರೂ ಹೋಗ್ಬೋದು. ನೀನು ನನ್ ಜೊತೆ ಇರ್ಬೋದಾಗಿತ್ತು, ಆದ್ರೆ ಐ ಆಮ್ ಬ್ಯಾಚುಲರ್, ನನಗೆ ಹೆಂಡತಿನೂ ಇಲ್ಲ. ನೀ ನನ್ ಜೊತೆ ಇದ್ರೆ ತೊಂದ್ರೆ ಅಂತ ನಿನಗೆ ಇಲ್ಲಿ ವ್ಯವಸ್ಥೆ ಮಾಡಿದೀನಿ. ನೀನ್ ಇಲ್ಲಿ ಇರ್ಬೇಕಾದ್ರೆ ಮುಖ್ಯವಾದ ಮೂರು ವಿಷಯನ ತಿಳ್ಕೊಳ್ಳೇಬೇಕು. ಕಂಡೀಷನ್ ನಂಬರ್ ಒನ್, ಈ ಕಿಟಕಿಯಿಂದ ನೋಡಿದ್ರೆ ಕಪಾಲಿ ಥಿಯೇಟರ್ ಕಾಣಿಸುತ್ತೆ. ಅಲ್ಲ ವಿಷ್ಣು ಅದನ್ನ ಅವ್ರದ್ದು ಹೊಸ ಪಿಕ್ಚರ್ ರಿಲೀಸ್ ಆಗ್ತಿದೆ, ಅದನ್ನ ನೀನ್ ನೋಡ್ಲೇಬೇಕು. ಓಕೆ. ಕಂಡೀಷನ್ ನಂಬರ್ ಟು, ಈ ಕಿಟಕಿಯಿಂದ ಮಾತ್ರ ನೋಡಕೋಬೇಡ, ಯಾಕೆಂದ್ರೆ ಅಲ್ಲೊಂದು ಆಂಟಿ ದಿನ ಕೈಸಲ್ಲಿ ಬಾತ್ರೂಮ್ ಬರ್ತಾಳೆ, ಆಂಟಿ ಸ್ನಾನ ಮಾಡೋದು ಕಾಣಿಸುತ್ತೆ, ಅವ್ಳು ತುಂಬಾ ಡೇಂಜರ್, ಬಿ ಕೇರ್ಫುಲ್. ಓಕೆ. ಕಂಡೀಷನ್ ನಂಬರ್ ತ್ರೀ, ನೋಡು ಈ ಡೋರಿಂದ ಆಗಾಗ ಲಿಲ್ಲಿಂತ ಒಂದು ಹುಡುಗಿ ಬಾತ್ರೂಮ್ಗೆ ಹೋಗಿ ಬರ್ತಾಳೆ, ಅವಳು ತುಂಬಾ ತುಂಬಾ ಸೂಪರ್ ಆಗಿದ್ದಾಳೆ, ಅವಳನ್ನ ನೀನು ಬಾತ್ರೂಮ್ಗೆ ಅಲೋ ಮಾಡು. ಅವಳು ತುಂಬಾ ಫಾಸ್ಟ್ ಆಗಿದ್ದಾಳೆ, ಅವಳು ನೀನು ಲೈನ್ ಹೊಡಿಬೋದು, ಅವಳು ತುಂಬಾ ಕೋಆಪರೇಟಿವ್, ಅವಳು ಕರ್ಕೊಂಡು ಎಂ ಜಿ ರೋಡು, ಬ್ರಿಗೇಡ್ ರೋಡು, ಆರ್ ರೋಡು, ಈ ರೋಡು ಎಲ್ಲ ಕಡೆ ಸುತ್ತಬಹುದು, ಏನಂತ್ಯಾ? ಇವತ್ತಾದ್ರೆ ಮೇನಕ ಥಿಯೇಟರ್ಲ್ಲಿ ಮಣಿ ಅಂತ ಒಂದು ಒಳ್ಳೆ ಫಿಲ್ಮ್ ಬಂದಿದೆ ನೋಡು, ಅದೊಂದು ಸುಂದರ ಪ್ರೇಮ ಕಾವ್ಯ ಕಣೆಯ. ಏನು ಏನ್ ಯೋಚನೆ ಮಾಡ್ತಿದ್ಯಾ, ಕನಸು ಕಾಣ್ತಾ ಇದೀಯಾ? ನೋಡು ಇವತ್ತು ಫುಲ್ ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ ಡ್ಯೂಟಿಗೆ ಬಾ, ಆದ್ರೆ ಮಣಿ ಸಿನಿಮಾ ನೋಡೋದು ಮರಿಬೇಡ. ಇಲ್ಲ ಅಂತ, ಸಾರಿ, ದಿಸ್ ಇಸ್ ಮೈ ಹ್ಯಾಬಿಟ್. ಓಕೆ, ಬಾಯ್. ಏನೇ ಇವನ್ ಫೋಟೋ ನೋಡ್ತಾ ಕೂತಿದ್ಯಲ್ಲ, ಬೇರೆ ಕೆಲಸ ಇಲ್ಲ ನಿನ್ಗೆ? ಫೋಟೋ ನೋಡ್ಬಾರ್ದು ಅಂತ ಅಗ್ರಿಮೆಂಟ್ ಅಲ್ಲಿ ಏನಿಲ್ವಲ್ಲ? ಓಹೋ, ಹಾಗಾ? ನೋಡು ನೋಡು. ಹರಿಬಾಬು ಹರಿಬಾಬು ಹರಿಬಾಬು. ಓ, ಇಲ್ಲಿದ್ಯಾ? ಹಲೋ, ಹೇ, ಹೂ ಆರ್ ಯು ಮ್ಯಾನ್? ಮೈ ನೇಮ್ ಇಸ್ ರಾಮ್. ರಾಮ್, ಗುಡ್ ನೇಮ್, ಸೂಪರ್ ಮಸಲ್ಸ್, ಸ್ಮಾರ್ಟ್ ಮ್ಯಾನ್. ಹಾಯ್, ಐ ಆಮ್ ಲಿಲಿ. ಹರಿಬಾಬು ಎಲ್ಲಿ? ಹರಿಬಾಬು ಹೊರಗೆ ಹೋಗಿದ್ದಾರೆ. ಓಕೆ. ಹರಿಬಾಬು ನೋಡಕ್ಕೆ ಅಲ್ಲ, ನಿಮ್ಮ ನೋಡಕ್ಕೆ ನಾನು ನಾಳೆ ಬರ್ತೀನಿ. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಲ್ಲ, ವಾಟ್ ಟು ಡೂ, ನನ್ನ ಕ್ಯಾರೆಕ್ಟ್ರೇ ಹಾಗೆ. ಓಕೆ, ಬಾಯ್. ಇದೇನೇ ಇದು, ಬಾಗಿಲ ಊರಾಗ್ಲ ತೆಗೆದು ಬಿಟ್ಬಿಟ್ಟವ್ರೆ, ಯಾರು ಕಳ್ಳರಿಗೆ ಅಡ್ಕಾಯಿಸ್ಕೊಂಡ್ಬಿಟ್ರೆ ಅದಕ್ಕೇನದು ಬ್ಯಾಟ ಅವ್ರಿಗೆ ಬುದ್ಧಿ ಇಲ್ಲ ಅಂತ. ಅಭ್ಯಾಸ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ. ನೀನ್ ಚೆನ್ನಾಗಿದ್ಯೇನೋ? ನಾನ್ ಚೆನ್ನಾಗಿದ್ದೀನಿ ಕಣಕ. ಊರಲ್ಲೆಲ್ಲ ಚೆನ್ನಾಗಿದ್ದೀನಿ. ಬಟ್ಟೆ ತೋಕೆ ಯಮ್ ತಿಂದು ಇನ್ನು ಯಾರು ಸತ್ತೇ ಇಲ್ಲ ಅಲ್ ಕಣಕ. ನೀನು ಒಂದ್ ಎರಡು ರೌಂಡ್ ಸಣ್ಣ ಆಗ್ಬಿಟ್ಟಿದ್ಯಾ? ಹಂಗೇನಿಲ್ಲಪ್ಪ, ಚೆನ್ನಾಗಿದ್ದೀನಿ. ಅಯ್ಯಕ್ಕ ನಿನ್ ಪಾದ ಇಲ್ಲದ ಹೇಳಕ್ಕ? ಯಾಕಪ್ಪ? ಸೀರಿಯಲ್ ಮುಚ್ಕೊಂಡ್ಬಿಟ್ಟೈತೆ, ನಮಸ್ಕಾರ ಮಾಡ್ಕೊಮ್ಮ ಅಂತ. ನನಗೂ ಸ್ವಪ್ನಗೂ ಬೇಗ ಮದ್ವೆ ಆಗ್ಲಿ ಅಂತ. ಅಯ್ಯೋ ನನ್ ಚಂದ, ಬೇಗ ಮದ್ವೆ ಆಗ್ಲಿ. ಎದೇಳು, ನೀನ್ ಅನ್ಕೊಂಡಿದ್ದೆಲ್ಲ ಆಗ್ಲಿ. ಸ್ವಪ್ನ ಎಲ್ಲಕ್ಕ? ಅಯ್ಯೋ ಅವಳಪ್ಪ, ಅವಳು ನಿನಗೋಸ್ಕರ ಬೆಳಿಗ್ಗೆಯಿಂದ ಒಂಟಿ ಕಾಲಲ್ಲಿ ನಿಂತು ಕಾಯಿ ತಳ್ಕೊಡು. ಕೊಕ್ಕರೆ ತರ. ಸರಿ ಸರಿ ಬಾಬಾ ಬಾ, ಬಿರ್ರೆ ನಡಿ. ನಿಮ್ಮಪ್ಪ ನಿನ್ ಬೆಟ್ಟ ಹತ್ತಂಗೆ ಆಯ್ತು. ತುಂಬಾ ಸುಸ್ತಾಗ್ ಬಂದಿದ್ಯ ಕಣಪ್ಪ ನೀನು? ಮಾಡಿವಂತೆ ಹೊಟ್ಟೆ ಹಸು ಆಯ್ತು ನನ್ ಕಂದ. ಅಕ್ಕ ಏನಪ್ಪ ಕಣ್ಣು, ಏ ಸ್ವಪ್ನ ಯಾರು ಬಂದಿದಾರ ನೋಡಮ್ಮ. ಹೌದು, ಬೆಳಿಗ್ಗೆಯಿಂದ ಇವನ್ನೇ ನೋಡ್ಬೇಕು ಅಂತ ತಿಂಡಿ ಊಟ ಬಿಟ್ಟು ಕಾಯ್ತಾ ಇದೀನಿ. ಯಾಕೋ ನೀನ್ ಸುಮ್ನಿರೋ. ಏಯ್,
ಮನೆಗೆ ಬಂದವ್ರ ಹತ್ರ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿನಗೆ? ನೀನೇನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ ಪಾಪ ಊಟ ಮಾಡಿದಂತೆ ವಾರಕ್ಕಂತ ವಾರ. ಮೊದ್ಲು ಈ ಅನಿಷ್ಟನ್ ಬಿಡ್ಬೇಕು, ಬಿಡ್ತೀನಿ ಸ್ವಪ್ನ ಅವನನ್ನ ಮರಿಬೇಕು. ಅವಳ ಮನಸ್ಸಲ್ಲಿರೋ ಅವನ ಹೆಸರು ಅಳಿಸ್ಬೇಕು. ಅವಳು ನಿನ್ ಪುಟ್ಟಿಗೆ ಬೀಳ್ಬೇಕು ಕಣ, ಹಾಗ್ ಮಾಡ್ಬೇಕು ಕಣ. ಅಯ್ಯೋ ನೀನ್ ಇಲ್ಲಿದ್ಯಾ, ಏನ್ ಮಾಡ್ತಾ ಇದ್ಯಾ? ಹೇಗಿದೆ? ಚೆನ್ನಾಗೈತೆ, ಆದ್ರೆ ಇದ್ರಲ್ಲೊಂದ್ ಸಣ್ಣ ಬದಲಾವಣೆ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿರ್ತೈತೆ. ಹೇಗೆ? ನೋಡು ಮಾಡ್ತೀನಿ, ನಂಗು ಎ ಬಿ ಸಿ ಬರ್ತೈತೆ. ಇದು ಬ್ಯಾಡ. ಈಗ ಹೆಂಗೈತೆ? ಕೋಪ ಮಾಡ್ಕೋಬೇಡ ಸ್ವಪ್ನ, ನಾನು ನೀನಿಬ್ರು ಸೇರಿ ಸಿನಿಮಾಗೆ ಹೋದ್ರೆ ಸಖತ್ತಾಗಿರುತ್ತೆ ಅಲ್ಲ. ಸರಿ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಾನು ಆಚೆ ನಿಂತ್ಕೊಂಡು ಸಿನಿಮಾ ಪೋಸ್ಟರ್ ನೋಡ್ತಾ ಇರ್ತೀನಿ, ನೀನ್ ಒಳಗೋಗಿ ಸಿನಿಮಾ ನೋಡುವಂತೆ. ಅದ್ರ ಜೊತೆಗೆ ಹೋಗನ್ ಬಾ. ಇಲ್ಲ ನಾನ್ ಬರಲ್ಲ, ನನ್ ಕೆಲ್ಸ ಇದೆ. ಅಂಥದೇನೆ ನಿನಗ್ ಮುಖ್ಯವಾದ ಕೆಲ್ಸ? ಯಾಕೋ ಇದೇನೆ ಮುಖ್ಯವಾದ ಕೆಲ್ಸ ನಿನ್ಗೆ? ಅಡ್ಗೆ ಮನೇಲಿ ಮ್ಯಾಚ್ ಮ್ಯಾಚ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ನಾನು. ಇಲ್ಲಿ ರಾಮ ರಾಮ ಅಂತ ಇದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ಯಾ? ಹಾಗೆ ಅವನ ಜೊತೆ ಪಿಕ್ಚರ್ ಹೋಗ್ಬಿಟ್ಪಾ, ಹೋಗು. ಸ್ವಪ್ನ ಶಾನೆ ಕೋಪವಾಗಿದ್ಯಾ, ಅವಾಗ ಐಸ್ ಕ್ರೀಮ್ ತಿನ್ಕೊಂಡ್ ಬರಮ್ಮ. ಬ್ಯಾಡ ಬಿಡು, ನಾನು ಒಬ್ನೇ ಹೋಗಿ ಐಸ್ ಕ್ರೀಮ್ ತಿಂದು ಹೊಟ್ಟೆ ತಣ್ಣಗಿಕೋತೀನಿ, ನಿನ್ ಕರ್ಮ. ಎಕ್ಸ್ಕ್ಯೂಸ್ ಮಿ ಸರ್, ಒಂದ್ ಚಿಕ್ಕ ಡೌಟು. ಏನ್ ಡೌಟು? ಅಗ್ರಿಮೆಂಟ್ ಬಗ್ಗೆ ಸರ್. ಅಗ್ರಿಮೆಂಟಾ? ಆಫೀಸಲ್ಲಿ ಸಾವಿರ ಅಗ್ರಿಮೆಂಟ್ ಇದೆ, ಅದ್ರಲ್ಲಿ ಯಾವುದು? ನನ್ನ ಲವ್ ಅಗ್ರಿಮೆಂಟ್ ಬಗ್ಗೆ ಸರ್. ಸೂಪರ್ ಅಗ್ರಿಮೆಂಟ್ ಕಡೆಯ. ಈ ತರದ ಅಗ್ರಿಮೆಂಟ್ ನಾನು ಯಾವ ಸಿನಿಮಾದಲ್ಲೂ ನೋಡ್ಲೇ ಇಲ್ಲ. ಹಾಗಲ್ಲ ಸರ್, ಅವಳು ಇಲ್ದೆ ಒಂದ್ ವರ್ಷ ಹೇಗಿರೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಫೀಲ್ ಮಾಡ್ತೀಯಾ? ಲೆಟರ್ ಬರೀಬಾರ್ದು ಅಂತ ಅಗ್ರಿಮೆಂಟು, ಆದ್ರೆ ಪೇಪರ್ ನಲ್ಲಿ ಆಡ್ ಕೊಡಬಾರ್ದು ಅಂತ ಅಲ್ವಲ್ಲ? ಸ್ವಪ್ನ, ಸ್ವಪ್ನ, ಒಂದ್ ಹೆಸರು ಅಳಿಸ್ತಿಯಲ್ಲ, ಈಗ ನೋಡು ಎಷ್ಟ್ ಹೆಸರಿದೆ ಅಂತ. ಈಗೇನ್ ಮಾಡ್ತೀಯಾ? ಅಪ್ಪ ಆಗ್ಲೇ ನೋಡಾಯ್ತು. ನಾಚಿಕೆ ಗೆಟ್ಟೋಳೆ, ನನ್ನ ಹಣೆ ನಿಮ್ಮ ಅಪ್ಪನ ಹಣೆ ಒಂದು ಬಾಕಿ ಇದೆ, ಅದ್ರೊಳಗೆ ಬರ್ದು ಬಿಡೆ. ನಿನ್ ಹೂವನ್ನು ನಾನ್ ಅದ್ರ ಮೇಲೂ ಬರಿತೀನಿ. ಅಯ್ಯೋ 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 ಅಯ್ಯೋ, ನಿನ್ನ ನಿನಗ್ ಮಾಡ್ತೀನಿ, ನಿನಗ್ ಮಾಡ್ತೀನಿ, ಸರಿಯಾಗ್ ಮಾಡ್ತೀನಿ. ಡಿಯರ್ ಫ್ರೆಂಡ್ಸ್, ನಂದು ರೂಲ್ಸ್ ಅಂದ್ರೆ ರೂಲ್ಸ್. ಎಂಥ ಕಾಡಲ್ಲಿದ್ರು ಲೋಕಲ್ ಕುಡಿಯಲ್ಲ, ಸಾಯಂಕಾಲ ಆರು ಗಂಟೆ ಆದ್ಮೇಲೆ ಕುಡಿದೇ ಇರಲ್ಲ. ಓನ್ಲಿ ಫಾರಿನ್ ಡ್ರಿಂಕ್ಸ್, ನೋ ಕಾಂಪ್ರಮೈಸ್. ಕ್ಯಾಚ್ ಇಟ್, ಕಮ್ ಆನ್, ಹರಿ ಅಪ್ ಹರಿ ಅಪ್. ವೇರ್ ಇಸ್ ದ ಓಪನರ್ ಮ್ಯಾನ್? ಓಪನರ್ ಓಪನರ್. ಸಾರಿ ಫ್ರೆಂಡ್ಸ್, 2 ಮಿನಿಟ್ಸ್ ಲೇಟ್ ಆಯ್ತು. ನಿಮ್ ಜೊತೆ ಗುಂಡ್ ಹಾಕಿ ಹಾಕಿ ನನ್ ಬಾಡಿ ನಿಮ್ ಟೈಮಿಗೆ ಸೆಟ್ ಆಗೋಬಿಟ್ಟಿದೆ. ಹೌದು, ಬಾಟ್ಲಿ ಇನ್ನು ಓಪನ್ ಮಾಡಿಲ್ಲ, ಗ್ಲಾಸ್ ಎಲ್ಲ ಎಂಪ್ಟಿ ಆಗಿದೆ. ನೀನ್ ಬಂದಿಲ್ಲಪ್ಪ, ಇನ್ನೆಲ್ಲ ಫಿಲ್ ಅಪ್ ಆಗ್ಬಿಡುತ್ತೆ. ಓಕೆ, ಬೈ ದ ವೇ, ಮೀಟ್ ಮೈ ಫ್ರೆಂಡ್. ಹಲೋ, ಐ ಆಮ್ ರಾಮ್. ಐ ಆಮ್ ನಾಥ್, ಗೋಪಿನಾಥ್. ಫ್ರಮ್ ಬಾರ್ಕು. ಓಹ್, ಹೀಸ್ ಆಲ್ಸೋ ಫ್ರಮ್ ಬಾರ್ಕು. ರಾಮ್ ಶೆಟ್ಟಿ. ಹಾಯ್. ಹಲೋ, ಬಾರ್ಕೂರಲ್ಲಿ ಎಲ್ಲಿದ್ದೀರಿ? ಲೈಟ್ ಹೌಸ್ ಹತ್ರ ಇದ್ದೀನಿ. ಯಾ, ಗುಡ್. ಹೀಸ್ ಮಿಸ್ಟರ್ ಪ್ರಕಾಶ್. ಹಲೋ ಪ್ರಕಾಶ್, ನೈಸ್ ಟು ಮೀಟ್ ಯು. ಅಂಡ್ ಹೀಸ್ ಮಿಸ್ಟರ್ ಮಣಿ. ಹಾಯ್. ಕಮ್ ಆನ್, ವಾಟ್ ಅಬೌಟ್ ಯು? ಸೋಡಾ ಆರ್ ವಾಟರ್? ಸಾರಿ, ಐ ಡೋಂಟ್ ಡ್ರಿಂಕ್. ಶ್ರೀರಾಮಚಂದ್ರನ ವಂಶದವನಪ್ಪ, ಏನಂತೀರಾ? ನೀವು ಭೂಮಿ ಮೇಲೆ ಹುಟ್ಟಿರೋದೇ ವೇಸ್ಟ್. ಎಕ್ಸ್ಕ್ಯೂಸ್ ಮಿ, ನಾನು ಹೀಗೆ ಒಂದು ಸ್ವಲ್ಪ ಹೊರಗೋಗಿ ಬರ್ತೀನಿ. ಓಕೆ, ಕೂಲ್ ಡ್ರಿಂಕ್ಸ್ ಕುಡಿ ಹೋಗು. ಓಕೆ ಓಕೆ ಓಕೆ, ಬೈ, ಸಿ ಯು. ಕಮ್ ಆನ್ ಕಮ್ ಆನ್. ಓಕೆ ಓಕೆ, ವಿಲ್ ಸ್ಟಾರ್ಟ್. ಕಮ್ ಆನ್.
ಬಂದಿದ್ದೀರಾ? ಇಲ್ಲ, ಪಾರ್ಟಿಯಿಂದ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ನೀವು ಪಾರ್ಟಿಯಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ? ಇಲ್ಲ, ಗೋಪಿ ನಮ್ಮ ಅಣ್ಣ. ಓ, ಐ ಸಿ. ನಾನು ಹರಿಬಾಬು ಅವ್ರ ಕಂಪ್ನಿಯಲ್ಲಿ, ಬೈ ದ ವೇ, ಯುನೋ ಹರಿಬಾಬು, ಅವ್ರ ಕಂಪ್ನಿಯಲ್ಲಿ ಹೊಸ್ದಾಗಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ. ಹೌದಾ? ಹಾ, ನನ್ನ ಹೆಸರು ರಾಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಸರು ರಾಮ್. ಮೈ ನೇಮ್ ಇಸ್ ರಾಮ್. ಯಾಕೆ ಮತ್ತೆ ಮತ್ತೆ ನಿಮ್ಮ ಹೆಸರು ಹೇಳ್ತಾ ಇದ್ದೀರಾ? ನೀವು ನಿಮ್ಮ ಹೆಸರು ಹೇಳಿ ಅಂತ. ಸ್ನೇಹ. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಲ್ಲ, ಚೆನ್ನಾಗಿದೆ. ಐ ಆಮ್ ಸೋ ಸಾರಿ, ಕನ್ನಡ ಅಷ್ಟು ಚೆನ್ನಾಗಿ ಬರೋಲ್ಲ. ಲಿಟಲ್ ಗ್ರಾಮರ್ ಮಿಸ್ಟೇಕ್. ಯಾವೂರು ನಿಮ್ದು? ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಡೆಲ್ಲಿ. ನಮ್ಮ ಖಾನ್ದಾನು ಆಕ್ಚುಲಿ ಕರ್ನಾಟಕದವ್ರೆ, ಬಟ್ ಅಲ್ಲಿ ಸೆಟ್ಲ್ ಆಗಿದ್ದರಿಂದ ಯುನೋ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ. ಓ, ಯುನೋ ಐ ಜಸ್ಟ್ ಫಾರ್ಗಾಟ್, ನಾನು ಬಂದಾಗ ನೀವ್ಯಾ ಕತ್ಲಲ್ಲಿ ಕೂತಿದ್ರಿ? ಕೆಲವು ಜೀವನನೂ ಹೀಗೆ ಕತ್ಲೆ ಕತ್ಲೆಯಾಗಿರುತ್ತಲ್ವಾ. ಹಾ, ನನಗೂ ಹಿಂದಿನಲ್ಲಿ ಒಂದೆರಡು ಪದ ಬರುತ್ತೆ. ಖಾನಾ ನಾಮ್ ಕ್ಯಾ ಹೇ. ನಾನೊಂದು ವಾರ ನಮ್ಮ ಯಜಮಾನರ ಜೊತೆ ಬಾಂಬೆನಲ್ಲಿದ್ದೆ. ಓ, ನಿಮಗೆ ಮ್ಯಾರೇಜ್ ಆಗಿದೆಯಾ? ಮ್ಯಾರೇಜು ಆಯ್ತು, ಅಷ್ಟೇ ಬೇಗ ಮುಗಿದು ಹೋಯ್ತು. ಆಕ್ಸಿಡೆಂಟ್ನಲ್ಲಿ ಅವ್ರು ತೀರ್ಕೊಂಡ್ರು. ಐ ಆಮ್ ಸೋ ಸಾರಿ. ಮನುಷ್ಯ ಹುಟ್ಟಿದಾಗಲೇ ಅವನ ಬೆನ್ನ ಹಿಂದೆ ಸಾವನ್ನು ಕಟ್ಕೊಂಡು ಬಂದಿರ್ತಾನೆ. ಕೆಲವ್ರ ಜೀವನದಲ್ಲಿ ಬರೀ ಸಂತೋಷನೇ ತುಂಬಿರುತ್ತೆ, ಇನ್ನು ಕೆಲವ್ರ ಜೀವನದಲ್ಲಿ ದುಃಖ ಇರುತ್ತೆ. ನಾನು ಎರಡನೇ ಗುಂಪಿಗೆ ಸೇರಿದವಳು. ಫಿಲಾಸಫಿನ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಎಲ್ಲ ಜೀವನ ಕಲಿಸಿದ ಅನುಭವ ಅಷ್ಟೇ. ನನಗೆ ತುಂಬಾ ಚೆನ್ನಾಗಿ ಕನ್ನಡ ಕಲಿಬೇಕು ಅಂತ ಆಸೆ. ಇಫ್ ಯು ಡೋಂಟ್ ಮೈಂಡ್, ನನಗೆ ಕನ್ನಡ ಹೇಳ್ಕೊಡ್ತೀರಾ ಪ್ಲೀಸ್? ರಾಮ 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 ಅಂತ ಈ ರಾಮ್ ಭಕ್ತರು ಬರೀತಾರಲ್ಲ, ಹಂಗ್ ವಾಡೆ ತುಂಬಾ ಬರ್ದ್ಬಿಟ್ಟಿದ್ಯಲ್ಲ. ಹೌದು, ಇದನ್ನೆಲ್ಲ ಒಂದಪ್ಪ ಎಣಿಸಿದ್ರೆ ಎಷ್ಟಿರ್ಬೋದು. ಸಾವಿರಾರು ಆಗುತ್ತೆ, ಯಾಕೆಂದ್ರೆ ನನ್ ರಾಮ್ ಸಾವಿರಕ್ಕೊಬ್ಬ. ನಿಜ, ನಿನ್ ರಾಮ ಸಾವಿರಕ್ಕೊಬ್ಬನೇ, ಆದ್ರೆ ನಾನು ಈ ಸಾವಿರದೊಳಗೊಬ್ಬ ಆಗ್ಬೋದಲ್ಲ. ಅಂದ್ರೆ? ಅಲ್ಲಿ ನೋಡು, ಬಹಳ ಆಸೆಯಿಂದ ನನ್ನ ಹೆಸರಿನಲ್ಲಿ ಬರ್ದಿದ್ದೀನಿ, ಅದನ್ನ ಅಳಿಸ್ಬೇಡ. ಅಕಸ್ಮಾತ್ ನೀನ್ ರಾಮ ಒಂದ್ ವರ್ಷ ಬಿಟ್ಬಿಟ್ಟು ಬರ್ಲಿಲ್ಲ ಅಂತ ಇಟ್ಕೋ, ಆಗ ಆ ಹೆಸರನ್ನ ಜ್ಞಾಪ್ತಲ್ಲಿ ಇಟ್ಕೊಂಡು ನನ್ನ ಮದ್ವೆ ಆಯ್ತ್ಯಾ? ರಾಮ್ ಎಲ್ಲಿ? ನಾನು ಸ್ನಾನ ಮಾಡ್ತಾ ಇದ್ದೀನಿ. ಓಕೆ, ವೇಟ್ ಮಾಡ್ತೀನಿ. ಬೇಡ ಬೇಡ, ನಾನ್ ಬರೋದ್ ಲೇಟ್ ಆಗತ್ತೆ, ನೀನ್ ಹೋಗು. ಪರವಾಗಿಲ್ಲ, ವೇಟ್ ಮಾಡ್ತೀನಿ. ಕುಮಾರ ಇಮಯೂರ ಅಂಬಿದ ಕಂಚರ
ಬ್ರಹ್ಮನು ಭೂಮಿಲ್ ಕುಟ್ಟ ಆಸೆ ಪಟ್ಟ ಬಂಗಾರಿ ನಿನ್ನಾಗಿ ಪುಟ್ಟಿ ಪುಲ್ಲು ತಡ್ಕು ನೋಡಿ ಸಿಂಗಾರಿ ನನ್ಗೇನಪ್ಪ ಕಟ್ಟ ಬ್ರಹ್ಮಚಾರಿ ಹೆಂಡತಿನ ಒಳ್ಳೆ ಗುಂಡ್ಕಲ್ ಇದ್ದಾಗಿದ್ದೀನಿ ಅತ್ತರೆ ನನ್ ಮಗ ಎಲ್ಲಿ ಹೇಗಿದ್ದಾನೆ ಸ್ವಪ್ನ ಕೈಸಿ ಹೇ ಪಾಪ ನೋಡಿದ್ರ ಹರಿಬಾಬು ನೋಡಿದ್ರ ಬಂದ ತಕ್ಷಣ ಹೆತ್ತಮ್ಮ ಹೇಗಿದ್ದಾಳೆ ಅಂತ ಕೇಳಿಲ್ಲ ಸ್ವಪ್ನ ಸ್ವಪ್ನ ಹೇಗಿದ್ದಾಳೆ ಅಂತ ಕೇಳ್ತಾ ಇದ್ದಾರೆ ಆಯ್ತು ಅಮ್ಮ ಹೇಗಿದ್ದಾರೆ ಇವಾಗ ಹೇಳಿ ಸ್ವಪ್ನ ಹೇಗಿದ್ದಾಳೆ ಪಾಪ ಕುಂಬಳಕಾಯಿ ಕುಂಬಳಕಾಯಿ ತರ ಇದ್ದಾಳೆ ಹರಿಬಾಬು ಅವನ್ ಮನಸ್ಸಿಂದ ಸ್ವಪ್ನ ಅನ್ನೋ ಹೆಸರು ಅಳಸೋಗ್ಬೇಕು ಅಷ್ಟೇ ನನಗ್ ಬೇಕಾಗಿರೋದು ಇದೇ ಊರಲ್ಲಿ ಒಂದ್ ಒಳ್ಳೆ ಹುಡುಗಿ ನೋಡಿದೀನಿ ಜಾತಕನು ಚೆನ್ನಾಗ್ ಕೂಡ್ ಬರುತ್ತೆ ಇವನ್ ಒಪ್ಬಿಟ್ರೆ ಮೂರ್ ಗಂಟೆ ಹಾಕ್ಸಿ ನೆಮ್ಮದಿಯಾಗಿ ನಿಟ್ಟುಸರು ಬಿಟ್ಬಿಡ್ತೇನೆ ವಾಟ್ ಯು ಸೇ ಈ ಕಂಪ್ಯೂಟರ್ ಯುಗದಲ್ಲಿ ನೀ ಜಾತಕದ ಬಗ್ಗೆ ಮಾತಾಡ್ತೀಯಲ್ಲ
ಏನಿದ್ರು ಮೊದಲು ಮಕ್ಕಳು ಆಮೇಲೆ ಲವ್ ಆಮೇಲೆ ಮದುವೆ ಆಗೋದು. ಗುರು ಒಂದ್ ಐಡಿಯಾ, ಈ ಲವ್ ಸ್ಟೋರಿಲಿ ಹೀರೋಯಿನ್ ಚೇಂಜ್ ಮಾಡ್ಬಿಟ್ರೆ ಹಾಗೆ ಹೇಳ್ತೀನಿ. ನೀನ್ ಹೇಳಿದ್ಯಲ್ಲ ಆ ಹುಡುಗಿನ ನಮ್ಮ ಆಫೀಸಿಗೆ ಟೈಪಿಸ್ಟ್ ಮಾಡಿ ನಿಮ್ ಮಗನ ಮುಂದೆ ಸುಮ್ನೆ ಗ್ಲಾಮರ್ ಆಗಿ ಓಡಾಡಕ್ ಬಿಟ್ವಿ ಅಂತ ಇಟ್ಕೋ. ಲವ್ ಸ್ಟಾರ್ಟ್ ಆಗೋ ಕೆಲಸ ಆಗುತ್ತೆ ಕಣು. ಹೌದು ಆ ಹುಡುಗಿ ಹೆಸರೇನಂತ ಹೇಳಿದೆ? ತುಳಸಿ. ಹೌದು ನಿನ್ ವಯಸ್ಸೆಷ್ಟು? ರಾಧಿಕಾನಷ್ಟ, ರಮ್ಯಾನಷ್ಟ, ರಕ್ಷಿತಾನಷ್ಟ? ಇವರೆಲ್ಲ ಯಾರು? ಯಾರ ಕನ್ನಡ ಫಿಲಂ ನೋಡೋದಿಲ್ವಾ ನೀನು? ಸರಿ ಕುಚ್ಚು ಕುಚ್ಚು ಓತಾಯಿ ನೋಡಿದ್ಯಾ? ಯಾಕೆ ನಗ್ತೀಯ? ಕುಚ್ಚು ಕುಚ್ಚು ಓತಾಯಿ ಅಂದ್ರೆ ನಿಂಗೆ ಅರ್ಥ ಗೊತ್ತೇನಮ್ಮ? ನಂಗೆ ಹೇಗೆ ಗೋ ಆಗ್ತಿದೆ ಅಂತ. ನೀ ಸ್ವಲ್ಪ ತಿಲ್ಲೇ ಇದ್ರೆ ನನ್ಗೆ ಹೆಂಗೋ ಆಗುತ್ತೆ. ಮೊದಲು ಹೋಗು ಹೋಗು ಹೋಗು. ಸ್ವಪ್ನ, ಬೆಳಿಗ್ಗೆ ಪೋಸ್ಟ್ಮ್ಯಾನ್ ನ ಕೇಳ್ತಿದ್ಯಲ್ಲ, ಯಾರ್ದು ಲೆಟರ್ ಅಂತ? ರಾಮದೇನಮ್ಮ, ಚೆನ್ನಾಗಿದ್ದಾನಂತೆ, ಒಳ್ಳೆ ಕೆಲ್ಸನೂ ಸಿಕ್ಕಿದೆಯಂತೆ ಅವನು ಬ್ಯಾಂಗ್ಳೂರ್ನಲ್ಲಿ. ಸಾಕು ಸಾಕು, ಕನ್ನಡದಲ್ಲೇ ಬರ್ತಿದ್ದಾನೆ. ಬೇಕಾರೋದು ನನ್ಗೇನು ಬೇಕಾಗಿಲ್ಲ, ನೀವೇ ರಾಮ್ ಬಗ್ಗೆ ಹೇಳ್ತೀರಾ, ಆಮೇಲೆ ನಾನು ಅಗ್ರಿಮೆಂಟ್ ಮುರಿದೆ ಅಂತ ದೂರು ಹೊರಿಸಿ ನಮ್ಮನ್ನ ದೂರ ಮಾಡ್ತೀರಾ. ನಿಮ್ ಕೈ ಮುಗಿತೀನಿ, ನಂಗ್ ರಾಮ್ ಬಗ್ಗೆ ಏನು ಹೇಳ್ಬೇಡಿ, ನನ್ನ ಹತ್ರ ಬರಬೇಡಿ, ಮಾತಾಡ್ಲು ಬೇಡಿ, ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬೇಡಿ. ಹಗಲು ಉಂಟು ಸೂರ್ಯನಿಗೆ, ಇರುಳು ಉಂಟು ಚಂದಾನಿಗೆ. ಉಂಟು ರಾಮ್ ಹಾಗಲ್ಲ, ಹಗಲುಂಟು ಸೂರ್ಯನಿಗೆ, ಇರುಳುಂಟು ಚಂದ್ರನಿಗೆ. ಓಕೆ. ಬೆಳಕುಂಟು ಚುಕ್ಕಿಗೆ, ನೆರಳುಂಟು ಹಾಕಿಗೆ. ಅದು ಹಾಗಲ್ಲ, ಈ ರೀತಿ ಬೆಳಕುಂಟು ಚುಕ್ಕಿಗೆ, ನೆರಳುಂಟು ಹಕ್ಕಿಗೆ. ಫೈನ್ ಫೈನ್, ಇದು ನಂಗೂ ಪ್ರೀತಿ ನಿಂಗೂ ಉಂಟು ಕೊನೆವರೆಗೆ, ಹೇಗಿದೆ? ಅದಕ್ಕಿಂತ ನಂಗೂ ನಿಂಗೂ ಪ್ರೀತಿ ಉಂಟು ಕೊನೆವರೆಗೂ. ಹಗಲುಂಟು ಸೂರ್ಯನಿಗೆ, ಇರುಳುಂಟು ಚಂದ್ರನಿಗೆ, ಬೆಳಕುಂಟು ಚುಕ್ಕಿಗೆ, ನೆರಳುಂಟು ಹಕ್ಕಿಗೆ. ನಂಗು ನಿಂಗು ಪ್ರೀತಿಯ ನಂಟು ಕೊನೆವರೆಗೆ. ಯುಗದ ಯುಗಳ ಗೀತೆ ಹಾಡೋಣ, ಹೊಸ ಪ್ರೇಮ ಚರಿತೆ ಬರೆಯೋಣ. ಹಗಲುಂಟು ಸೂರ್ಯನಿಗೆ, ಬೆಳಕುಂಟು ಚುಕ್ಕಿಗೆ, ನೆರಳುಂಟು ಹಕ್ಕಿಗೆ. ಮೊದಲ ನೋಟದಲ್ಲಿ ಸೆಳವಾದವ ಕರ್ತೇ ನಮನ.
ಆಗಬಹುದು. ಆದರೆ ನಮ್ಮ ಪ್ರೀತಿ ಎಂದು ಸುಳ್ಳಾಗದು. ನಿಜ ಹೇಳು ಕನ್ನರಿಯಂತೆ ನಾವುಗಳು, ಯುಗದ ಯುಗಳ ಗೀತೆ ಹಾಡೋಣ. ಹೊಸ ಪ್ರೇಮ ಚರಿತೆ ಬರೆಯೋಣ. ಹಗಲುಂಟು ಸೂರ್ಯನಿಗೆ, ಇರುಳುಂಟು ಚಂದ್ರನಿಗೆ, ಬೆಳಕುಂಟು ಚುಕ್ಕಿಗೆ, ನೆರಳುಂಟು ಹಕ್ಕಿಗೆ, ನಂಗು ನಿಂಗು ಪ್ರೀತಿಯ ನಂಟು ಕೊನೆವರೆಗೆ. ಯುಗದ ಯುಗಳ ಗೀತೆ ಹಾಡೋಣ, ಹೊಸ ಪ್ರೇಮ ಚರಿತೆ ಬರೆಯೋಣ. ಯುಗದ ಯುಗಳ ಗೀತೆ ಹಾಡೋಣ, ಪ್ರೇಮ ಚರಿತೆ ಬರೆಯೋಣ. ಇಚ್ಚನಾಗಿರೋ ಫೋಟೋನ ಯಾಕಾಗ ಸುಡ್ತಾ ಇದ್ಯಾ? ಏಯ್ ಬಾಯಿ ಮುಚ್ಕೊಂಡು ಸುಮ್ಮನಿರೋ. ಬೆಂಕಿ ಹಚ್ಚಿದ್ರು ಈ ಫೋಟೋ ಸುಡಲ್ಲ ಅಂತ ನಿಮ್ಮ ಅಪ್ಪ ನನ್ನ ಹತ್ರ ಪಂದ್ಯ ಕಟ್ಟಿದ್ರು, ಅದಕ್ಕೆ ಸುಡ್ತಾ ಇದ್ದೀನಿ ನೋಡು. ಸುಡ್ತಾ ಇದೆ ಅಲ್ವಾ? ನಾನೇ ಗೆದ್ದಿದ್ದು. ಈಗೇನಂತೀಯ? ಏನಂತಾರೆ? ಇದು ಬೇಕಿತ್ತ? ಈಗ ಹೇಳು ಯಾರು ಗೆದ್ದಿದ್ದು? ಸ್ವಪ್ನ, ಯಾಕೆ ಸ್ವಪ್ನ ಹಿಂಗ್ ಒಬ್ಳೆ ಕುಂತಿದ್ಯಾ? ಮಾವ ನಂಗೊಂದ್ ಹೆಲ್ಪ್ ಮಾಡ್ತೀಯ? ಏನ್ ಸ್ವಪ್ನ, ನೀನ್ ಹಿಂಗ್ ಮಾತಾಡ್ತಾ ಇದ್ಯಾ? ಆಕಾಶದಲ್ಲಿರೋ ನಕ್ಷತ್ರನ ಸರ ಮಾಡಿ ನಿನ್ ಕುತ್ತಿಗೆಗೆ ಹಾಕ್ಲಾ? ಇಲ್ಲ ಈ ಕಡೆ ಉರಿತಾರ ಸೂರ್ಯನ, ಈ ಕಡೆ ಹೇಳ್ಕೊಂಬಂದ್ ಬಿಡ್ಲ? ನಿನಗೋಸ್ಕರ ನನ್ ಪ್ರಾಣನೇ ಕೊಡ್ತೀನಿ. ಏನ್ ಮಾಡ್ಬೇಕು ಹೇಳ್ ಸ್ವಪ್ನ. ಮಾವ ಅದೆಲ್ಲ ಬೇಡ. ನನ್ ರೂಮ್ ಗೋಡೆಲಿ ರಾಮ್ ಅಂತ ಹೆಸರು ಬರ್ದಿದ್ದೀನಲ್ಲ, ಎಷ್ಟ್ ಸಲ ಬರ್ದಿದ್ದೀನಿ ಅಂತ ಲೆಕ್ಕ ಹಾಕಿ ಹೇಳ್ತೀಯಾ? ಸ್ವಪ್ನ ನಾನು ದಡ್ಡನೇ ಇರ್ಬೋದು, ಆದ್ರೆ ನೀನ್ ಅನ್ಕೊಂಡಷ್ಟು ದಡ್ಡ ಅಲ್ಲ ಸ್ವಪ್ನ. ನಾನು ನೀನ್ ಒಂಟಿಯಾಗಿ ಕುತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತಲ್ವಾ? ನನಗೂ ಗೊತ್ತು ನೀನ್ ನಿದ್ದಾಗ ಸುಮ್ನೆ ಅಂತ ಅಂದಿದ್ರೆ. ನಾನು ಹೋಗ್ತಿರ್ಲಿಲ್ಲ ಸ್ವಪ್ನ. ಆಯ್ತು ಸ್ವಪ್ನ, ನೀನ್ ಒಬ್ಳೆ ಇಲ್ಲ, ಆರಾಮಾಗಿ ಕುತ್ಕೋ. ನಾನು ನಿನ್ ಡಿಸ್ಟರ್ಬ್ ಮಾಡಲ್ಲ ನೋಡು, ನಾನು ಅಲ್ಲಿ ದೂರದಲ್ಲಿ ಕೂತಿರ್ತೀನಿ. ನಿನ್ಗೇನಾದ್ರೂ ಬೇಕಂದ್ರೆ ಕರಿ, ಚಿಟ್ಕೆ ಓಡಿ, ನಾನ್ ನಾಯಿ ತರ ಓಡ್ ಬಂದು ನೀನ್ ಕೆಲ್ಸ ಮಾಡಿ ವಾಪಸ್ ಅಲ್ಲೇ ಕುತ್ಕೋತೀನಿ. ಆಯ್ತಾ ಸ್ವಪ್ನ? ಅಲ್ಲಿರ್ತೀನಿ. ಹಲೋ, ನಿಮಗ್ ಭರತನಾಟ್ಯಂ ಬರುತ್ತಾ? ಬರುತ್ತೆ. ಈಗ ಯಾಕೆ ಮಾಡ್ತಾ ಇಲ್ಲ? ನನ್ನ ಹಾಡು ನೃತ್ಯ ಎಲ್ಲ ಅವ್ರ ಜೊತೆನೆ ಹೊರಟು ಹೋಯ್ತು. ನೋ 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 ನೋ, ಹಾಗಾಗ್ಬಾರ್ದು. ಅಟ್ಲೀಸ್ಟ್ ನೀವು ಪ್ರಾಕ್ಟೀಸ್ ಆದ್ರೂ ಮಾಡ್ತಾನೆ ಇರ್ಬೇಕು. ನನಗೂ ಡ್ಯಾನ್ಸ್ ಬರುತ್ತೆ, ಆದ್ರೆ ಭರತನಾಟ್ಯಂ ಅಲ್ಲ ವೆಸ್ಟರ್ನ್. ನಾನ್ ಬೇಕಾದ್ರೆ ನಿಮ್ಗೆ ವೆಸ್ಟರ್ನ್ ಹೇಳ್ಕೊಡ್ತೀನಿ, ನೀವ್ ನನಗೆ ಕ್ಲಾಸಿಕಲ್ ಹೇಳ್ಕೊಡ್ತೀರಾ? ಈ ವಯಸ್ಸಿನಲ್ಲಿ ವೆಸ್ಟರ್ನ್ ಡ್ಯಾನ್ಸ್ ಕಲ್ತ್ಕೊಂಡು ನಾನೇನ್ ಮಾಡ್ಲಿ? ಹಾಗನ್ಬೇಡಿ, ಅದರಿಂದ ನಾದ್ರೂ ನಿಮ್ ಮನ್ಸಿಗೆ ಸ್ವಲ್ಪ ಸಂತೋಷ ಸಿಗತ್ತೆ.
ನನಗೋಸ್ಕರನಾದರೂ ನೀವು ಒಪ್ಕೊಳ್ಳೇಬೇಕು. ಆಯ್ತು, ಗುರುದಕ್ಷಿಣೆ ಕೊಡ್ಬೇಕಾಗತ್ತೆ. ಎಷ್ಟು? ದುಡ್ಡಲ್ಲ, ಕಾಲಿಗೆ ನಮಸ್ಕಾರ ಮಾಡಬೇಕು ಅಷ್ಟೇನಾ? ಮಂಗಳೂರು ಕಾಲೇಜ್ ಮತ್ತೆಯೋ? ಹಲೋ, ನಾನೇ ಮಣಿನೇ ಮಾತಾಡ್ತಿರೋದು. ಮಾಧವಿ ಹೇಳೇ. ಹೌದಾ? ಓಕೆ ಓಕೆ ಸರ್, ನನ್ನ ಫಸ್ಟ್ ವೈಫ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಯ್ತು ಸರ್, ನನ್ನ ಥರ್ಡ್ ವೈಫ್ ಡೆಲಿವರಿ ಹೋಗ್ಬೇಕು ಸರ್. ಪ್ಲೀಸ್ ಸರ್, ನನಗೆ ಲೀವ್ ಕೊಡಿ ಸರ್. ನೀನು ಹೋದ್ರೆ ಈ ಕೆಲಸಕ್ಕೆ ಯಾರು ಹೋಗೋದು? ಎಕ್ಸ್ಕ್ಯೂಸ್ ಮಿ ಸರ್, ನೀವು ಹ್ಞೂ ಅಂದ್ರೆ ಈ ಕೆಲಸಕ್ಕೆ ನಾನು ಹೋಗ್ತೀನಿ ಸರ್. ಈ ಕೆಲಸದ ಬಗ್ಗೆ ನಿನಗೇನಪ್ಪಾಗುತ್ತೋ? ತಿಳ್ಕೊತೀನಿ ಸರ್. ಓ, ಇವನಿಗೆ ಹೆಲ್ಪ್ ಮಾಡ್ತಿದ್ಯಾ? ಇಲ್ಲ, ಅದರಿಂದ ನನಗೆ ಹೆಲ್ಪ್ ಆಗತ್ತೆ. ಓಕೆ, ನೋ ಪ್ರಾಬ್ಲಮ್, ಬಟ್ ದಿಸ್ ಇಸ್ ದ ಫಸ್ಟ್ ಡೀಲಿಂಗ್, ಬಿ ಕೇರ್ಫುಲ್. ಓಕೆ, ಟೇಕ್ ದಿಸ್. ಥ್ಯಾಂಕ್ ಯು, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಟೇಕ್ ಕೇರ್. ಓಕೆ, ನೀನು ಡೆಲಿವರಿ ನೋಡ್ಕೋ ಹೋಗು. ಥ್ಯಾಂಕ್ ಯು ಸರ್. ಗಾಡ್, ಇಂಥ ಕಪ್ಪೆಗಳಿಗೆಲ್ಲ ಮೂರು ಡೆಲಿವರಿ, ನನಗೆ ಒಂದು ಡೆಲಿವರಿ ಏರ್ಪಾಡು ಮಾಡಿದ್ಯಾ? ಗಾಡ್, ಯು ಆರ್ ಎ ಬ್ಯಾಡ್ ಗೈ. ಮಾಡ್ಕೋಬೇಡ ಸ್ವಪ್ನ, ನಿನ್ ಮೇಲೆ ನನಗ್ ನಂಬಿಕೆ ಐತೆ, ಆದ್ರೆ ನಮ್ಮ ಅಕ್ಕನ್ಗೆ ಇಲ್ವಲ್ಲ. ನೀನ್ ಎಲ್ಲೋಯ್ತಿ ಅಲ್ಲೊಂದ್ ಕಣ್ಣಿಕ್ಕು ಅಂತ ನನ್ಗೆ ಹೇಳ್ಕೊಳ್ಸೋಳ ಅಕ್ಕ. ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಮನೇಲಿ ಇಟ್ಕೋಬೇಕಿತ್ತು. ಅದೇನಪ್ಪ ಇಲ್ಲಿವರೆಗೂ ಯಾಕೆ ಕಳ್ಸಿದ್ರು? ಮತ್ತೆ ನಾನ್ ಯಾರ ಜೊತೆನಾದ್ರೂ ಓಡ್ ಹೋಗ್ತೀನಿ ಅಂತನಾ? ನೋಡು, ನೀನ್ ಹೀಗ್ ಫಾಲೋ ಮಾಡೋದನ್ನ ನೋಡಿದ್ರೆ ನನ್ ಫ್ರೆಂಡ್ಸ್ ನನ್ ಬಗ್ಗೆ ಏನ್ ಅನ್ಕೋತಾರೆ? ಪಾಪ, ಮಾಡ್ಕೋಬೇಡ ಸ್ವಪ್ನ. ನೋಡು, ನೀನ್ ಎಲ್ಲಿ ಬೇಕಾದ್ರೆ ಅಲ್ಲಿ ಸುತ್ತಾಡು, ನಿನ್ಗೆ ಹೆಂಗ್ ಬೇಕೋ ಹಂಗಿರು. ನೀನ್ ಖುಷಿಯಾಗಿರ್ಬೇಕು, ಯಾಕಂದ್ರೆ ನಾಳೆ ನಿನ್ನ ವೈಫ್ ಆಗೋಳು. ಅಕಸ್ಮಾತ್ ನಿಮ್ ಅಗ್ರಿಮೆಂಟ್ ಮುರಿದ್ ಬಿದ್ರೆ ಅಂತ. ಶಟ್ ಅಪ್. ಸರಿ, ಯಾಕೋ ತುಂಬಾ ಬಿಸಿ ಬಿಸಿ ಆಗಿದ್ಯಾ? ನಿನ್ ಮಲ್ಕೋ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. Thank you.
ಮುಂದೆ ನಾನು ಅವಳು ಗಂಡ ಆಗೋನು. ಗಂಡ ಹೆಂಡತಿ ಮದುವೆ ಆದ್ಮೇಲೆ ಏನೇನು ಮಾಡ್ತಾರೋ ಅದನ್ನ ಓಸಿ ಟ್ರೈನಿಂಗ್ ತಗೊಳವ ಅಂತ ಬಂದಿದ್ದೀನಿ. ಈಗ ಒಂದ್ 50% ಮುಗಿದದೆ, ಇನ್ನೊಂದ್ 50% ಬಾಕಿ ಅದೆ, ಅದನ್ನು ಇಷ್ಟರಲ್ಲೇ ಮುಗಿಸ್ಬಿಡವ ಅಂತ. ಸ್ವಪ್ನ ಅವ್ರು
ಗಬ್ಬಿ ಜೊತೆ ಕಾರಲ್ಲಿ ಹೋದ್ಲು. ಅವರಿಬ್ರು ರಾತ್ರಿ ಎಲ್ಲ ಗಂಟೆ ಗಟ್ಟಲೆ ಮಾತಾಡ್ತಾ ಇರ್ತಾರೆ. ಈ ಸುಮ್ನೆ ಇರೆ, ನಿಮ್ಗೆ ಯಾಕೆ ಆ ವಿಷಯ ಎಲ್ಲ? ಮುಂದೆ ಅವ್ರ ಮದುವೆ ಆಗೋರು, ಅವ್ರು ಏನಾದ್ರು ಮಾಡ್ಕೋತಾರೆ. ಎಕ್ಸ್ಕ್ಯೂಸ್ ಮೀ, ನೀವ್ಯಾರು? ಐ ಆಮ್ ಅ ಬ್ಲಡಿ ಫೂಲ್. ಮಂಗಳೂರಿನಿಂದ ಯಾವಾಗ ಬಂದ್ರಿ? ಟೇಪ್ ಆನ್ ಮಾಡು. ಏನಾಯ್ತು ರಾಮ್? ಸ್ನೇಹ, ಟೇಪ್ ಆನ್ ಮಾಡು. ಸ್ನೇಹ, ಇಷ್ಟು ದಿನ ನಾನೊಂದು ಧ್ಯಾನದಲ್ಲಿ ಮುಳುಗಿದ್ದೆ, ನನ್ನನ್ನೇ ನಾನು ಮರ್ತಿದ್ದೆ. ಏನ್ ಹೇಳ್ತಾ ಇದ್ದೀರಾ? ಹೌದು ಸ್ನೇಹ, ನನ್ನ ಇಷ್ಟು ದಿನದ ನೋವು, ನೆನಪು, ಕಣ್ಣೀರು ನನ್ನ ಕೊಲ್ತಾ ಇದೆ. ನನಗೇನು ಗೊತ್ತಾಗ್ತಾ ಇಲ್ಲ, ಅರ್ಥ ಆಗೋ ಹಾಗೆ ಹೇಳಿರಾ. ನೋ ಬೇಡ, ನನ್ನ ಸ್ಥಿತಿಗೆ ಏನ್ ಕಾರಣ ಅಂತ ಯಾರಿಗೂ ತಿಳಿಯೋದು ಬೇಡ, ಅದು ನನ್ನೊಳಗೆ ಇರ್ಲಿ. ನೀವೇನೋ ನೋವನ್ನು ಮುಚ್ಚಿಟ್ಕೊಂಡು ಒಬ್ಬರೇ ಕೊರಗ್ತಾ ಇದ್ದೀರಾ, ನನ್ನ ಹತ್ರ ಹೇಳಿ ರಾಮ್. ಯಾಕೆ ಅದ್ ನನ್ನ ಹತ್ರ ಹೇಳ್ಬಾರ್ದಂತ ವಿಷಯನ ಹೇಳಿ? ಸ್ನೇಹ, ಅದು ನೋವು ಅಲ್ಲ, ವಿಷ. ಅದು ನನ್ನೊಳಗೆ ಬೆಂಕಿ ತರ ಆವರಿಸ್ಕೊಂಡು ಸುಡ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಸ್ನೇಹ. ಅದಕ್ಕೆ ನಿನ್ ಪ್ರೀತಿ ಬೇಕು ರಾಮ್. ನಿಮ್ಮನ್ನ ದೃಷ್ಟಿಯಲ್ಲಿ ನಾನು ಯಾವತ್ತೂ ನೋಡೇ ಇಲ್ಲ. ಪ್ಲೀಸ್ ರಾಮ್. ಸ್ನೇಹ, ನನ್ನ ನೋವೆಲ್ಲ ಮರ್ತು ಮೊದ್ಲಿನ ತರ ಆಗ್ಬೇಕು ಅಂದ್ರೆ ನಿನ್ ಪ್ರೀತಿ ಬೇಕು, ನಿನ್ ಪ್ರೀತಿ ಬೇಕು ಸ್ನೇಹ. ರಾಮ್. ಹಲೋ ಹರಿಬಾಬು, ಹೇಗಿದ್ದೀರಾ? ಐ ಆಮ್ ಓಕೆ ಮಾ. ನನ್ ಮಗ ಇದಾನ? ಅವನಾಗ್ಲೇ ಮನೆಗೆ ಹೋದ, ನಂಗ್ ಸ್ವಲ್ಪ ಪರ್ಸನಲ್ ಕೆಲ್ಸ ಇತ್ತು, ಅದಕ್ಕಿಲ್ಲೇ ಇದ್ಬಿಟ್ಟೆ. ತುಳಸಿ ಹೇಗಿದ್ದಾಳೆ? ಅದನ್ನ ಯಾಕೆ ಕೇಳ್ತೀಯ? ಅವರಿಬ್ರು ಸೇರಕ್ ಶುರು ಮಾಡಿದಾರ? ಅವರಿಬ್ರು ಫೆವಿಕೋಲ್ ತರ ಅಂಟ್ಕೊಂಡ್ಬಿಟ್ಟಿದಾರ ಕಣಪ್ಪ. ತುಂಬಾ ಸಂತೋಷ. ಅದ್ಸರಿ, ನೀವ್ ಹೇಗಿದ್ದೀರಾ? ನಂದೇನಪ್ಪ, ಅದೇ ಬ್ಯಾಚುಲರ್ ಲೈಫ್, ವೈಫ್ ಸ್ಟೆಪ್ನ ಫಿಗರ್ ಒಂದು ಇಲ್ಲ. ನೀನು ಅವನ್ನ ಪ್ರೀತಿಸ್ತಿದೀಯಾ? ಪ್ರೀತಿಸ್ತಿದೀಯಾ? ಮದ್ವೆ ಆಗ್ಬೇಕು ಅಂತಿದೀಯಾ? ಎಸ್. ನೀನ್ ಹೂ ಅನ್ಲಿ ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ? ಇವತ್ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿನ್ನ ಮದ್ವೆಗೆ ಒಂದು ಒಳ್ಳೆ ದಿನನ ಫಿಕ್ಸ್ ಮಾಡ್ತೇನೆ. ಓಕೆ? ಫೋಟೋಸ್ ತರೋಣ ಅಂತ ಬೆಂಗಳೂರು ಸ್ಟುಡಿಯೋಗೆ ಹೋಗಿದ್ದೆ. ಇವರಿಬ್ರು ಅಲ್ಲಿದ್ರು, ಸ್ಟುಡಿಯೋದವ್ನು ಕೇಳಿದ್ರೆ ಇವರಿಬ್ರು ಮದುವೆ ಆಗ್ತಿದ್ದಾರೆ ಅಂತ ಹೇಳ್ದ. ಇರ್ಲಿ ಅಂತ ಈ ಫೋಟೋನ ಅವನ ಹತ್ರನೇ ಕೇಳಿಸ್ಕೊಂಡು ಬಂದೆ. ಅವಳು ಬೆಂಗಳೂರಿನವಳೆ, ಏನ್ ಹುಡುಗಿ, ಏನ್ ಕಲರು, ಏನ್ ಒನಪು, ಏನ್ ವಯ್ಯಾರ, ಅಬ್ಬಾ, ಅವಳ ಹೈಟು ವೈಟು ವಂಡರ್ಫುಲ್, ವಂಡರ್ಫುಲ್. ಏನೇ ಮಾಡ್ತಿದ್ಯಾ?
ಸಾರಿ ಕಣಪ್ಪ. ಇಟ್ಸ್ ಓಕೆ. ಆಂಟಿ. ಅರೆ ಸ್ವಪ್ನ, ಚೆನ್ನಾಗಿದ್ದೀಯಾ? ನಾನ್ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಕೇಳ್ಬೇಕು, ಅದೆಲ್ಲ ಆಮೇಲೆ. ಮೊದಲನೇ ಸಲ ಮನೆಗೆ ಬಂದಿದ್ಯಾ? ಒಂದ್ ನಿಮಿಷ ಇರು. ತಗೋರಜ, ಈ ಸ್ವೀಟ್ ರಾಮ್ ಎಂಗೇಜ್ಮೆಂಟ್. ಏನ್ ಹೇಳ್ತಾ ಇದೀಯ ನೀನು? ರಾಮ್ ಯಾವ್ದೋ ಬೆಂಗಳೂರು ಹುಡುಗಿನ ಮದ್ವೆ ಆಗ್ತಿದ್ರಂತೆ. ಯಾರ್ ಹೇಳಿದ್ ನಿನಗೆ? ಹೇಳಿ, ಇದ್ ನಿಜಾನ ಸುಳ್ಳ? ಚಚ್ಚೆ, ನಮ್ ರಾಮ್ ನಮ್ಗೆಲ್ಲ ಹೇಳ್ದೆ ಮದ್ವೆ ಆಗ್ತಾನ? ನಿನಗೆ ಯಾರೋ ಸುಳ್ಳು ಹೇಳಿರ್ಬೇಕಷ್ಟೆ. ನೀನು ಪ್ರೀತಿಲಿ ಹುಚ್ಚಿ ಆಗ್ಬಿಟ್ಟಿದ್ಯ ಸ್ವಪ್ನ. ನನ್ನ ಮಗನ್ ಇಷ್ಟೇನಾ ನೀನ್ ಅರ್ಥ ಮಾಡ್ಕೊಂಡಿರೋದು? ನನ್ನ ಮಗ ಯಾವತ್ತೂ ಕೊಟ್ಟ ಮಾತಕ್ ತಪ್ಪೋದಿಲ್ಲ. ಆ ಶ್ರೀರಾಮಚಂದ್ರನು ಒಂದೇ, ನನ್ನ ಮಗ ರಾಮು ಒಂದೇ. ಅವನು ಎಂಥವನು ಅಂತ ಹೆತ್ತೋಳು ನನಗ್ ತಾನೇ ಚೆನ್ನಾಗ್ ಗೊತ್ತು. ಹೋಗೇ ಹೋಗಿಲ್ಲ. ರಾಮ್, ರಾಮ್, ಏನ್ ರೂಮ್ ಹೀಗಿದೆಯಲ್ಲ? ಕ್ಷಣನು ನಿನ್ ನೋಡ್ಬೇಕು ಅನಿಸ್ತದೆ. ನಮ್ ಅಗ್ರಿಮೆಂಟ್ ಮುಗಿಯೋ ದಿನಾನ ಎದುರು ನೋಡ್ತಾ ಇದ್ದೀನಿ ಸ್ವಪ್ನ. ಐ ಲವ್ ಯು, ಐ ಲವ್ ಯು ಸ್ವಪ್ನ. ಎಕ್ಸ್ಕ್ಯೂಸ್ ಮೀ, ಸ್ವಪ್ನ ಅಂದ್ರೆ ನೀವೇನಾ? ಹೌದು, ನೀವು. ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸಾರಿ, ಕಾಲೇಜಿಗೆ ಲೇಟ್ ಆಗುತ್ತೆ, ಮನೇಲಿ ಅಮ್ಮ ಇದ್ದಾರೆ, ಹೋಗಿ ಮಾತಾಡಿ. ಒಂದ್ ನಿಮಿಷ. ನಾನು ಬೆಂಗಳೂರಿಂದ ಬಂದಿದ್ದೀನಿ, ನಿಮ್ಮ ಹತ್ರನೇ ಮಾತಾಡಬೇಕು. ನನ್ನ ಹೆಸರು ಸ್ನೇಹ, ರಾಮ್ ಫ್ರೆಂಡು. ರಾಮ್ ಹೆಸರು ಬರಬಾರ್ದು ಅಂತ ಅಮ್ಮ ಆಜ್ಞೆ ಮಾಡಿದ್ರು, ಅದಕ್ಕೆ ನಾನು ಹೀಗ್ ಉತ್ತರ ಕೊಟ್ಟೆ. ನಮ್ಮಮ್ಮನೆ ನಮ್ ಪ್ರೀತಿಗ್ ದೊಡ್ಡ ಶತ್ರು. ರಾಮ್ ನನ್ಗೆಲ್ಲ ಹೇಳಿದ್ದಾರೆ. ನಿಮ್ಗೆ ಎಲ್ಲ ಹೇಳಿದಾರ? ಅವ್ರು ಹೇಳ್ದೆ ನನ್ಗೆ ಹೇಗ್ ಗೊತ್ತಾಗತ್ತೆ? ನಾವಿಬ್ರು ಜೊತೆಲಿ ಇದ್ದಾಗ್ಲೆಲ್ಲ ನಿಮ್ ಬಗ್ಗೆನೆ ಮಾತಾಡ್ತಿರ್ತೀವಿ. ನೀವಿಬ್ರು ಅಷ್ಟೊಂದ್ ಕ್ಲೋಸಾ? ಹೌದು. ಯಾವಾಗ್ಲೂ ಜೊತೆಲೇ ಇರ್ತೀರಾ? ಒಬ್ರಿಗೊಬ್ರು ಟಚ್ ಮಾಡೋಷ್ಟ್ ಹತ್ರನ ಸಿಕ್ಕದಾಗ್ಲೆಲ್ಲ ಶೇಕ್ ಹ್ಯಾಂಡ್ ಮಾಡ್ತೀವಿ ಅಷ್ಟೇ. ನನ್ ರಾಮ್ ಹೇಗಿದ್ದಾನೆ? ಇದು ಸರಿ 30 ಸಲ ಕೇಳ್ತಿದ್ದೀರ, ಲೆಕ್ಕ ಹಾಕ್ಬೇಡಿ ಪ್ಲೀಸ್. ಲಕ್ಷ ಸರಿ ಕೇಳ್ತೀನಿ, ರಾಮ್ ಹೇಗಿದ್ದಾನೆ? ನಾನು ಹೀಗೆ ಕೇಳೋದ್ರಿಂದ ನಮ್ಮ ಅಗ್ರಿಮೆಂಟ್ ಮುರಿಯೋದಿಲ್ಲ ಅಲ್ವಾ? ಅವರು ರಾಮ್ ಅವ್ರ ತಾಯಿನ? ಇಲ್ಲ, ನನ್ನ ಅತ್ತೆ. ಬನ್ನಿ ಮಲ್ಲವ್ವ. ಏನವರೇ? ಕಾಫಿನಾ ಟೀನಾ? ಟೀ. ನಂಗೆ ಕಾಫಿ. ಒನ್ ಟೀ ಒನ್ ಕಾಫಿ. ಬೇಗ ಹೋಗಿ ತಗೊಂಡ್ ಬಾ. ಆದ್ರಿ. ಅಯ್ಯೋಯ್ಯೋ, ಹೆದರ್ಕೋಬೇಡಿ, ಇವ್ರು ನಮ್ಮ ಮಾವ. ಮನುಷ್ಯ ಕೆಟ್ಟವ್ರೇನಲ್ಲ, ಆದ್ರೆ ಒಂಥರ ವಿಚಿತ್ರ ಸ್ವಭಾವದವರು. ಒಂದ್ ಜೋಕ್ ಏನಂದ್ರೆ, ಮಂಡ್ಯದಿಂದ ತುಂಬಾ ಆಸೆ ಇಟ್ಕೊಂಡು ನನ್ನೇ ಮದ್ವೆ ಆಗ್ಬೇಕು ಅಂತ ಬಂದಿದ್ದಾರೆ. ನೋ ಚಾನ್ಸ್, ನಮ್ಮ ಅಗ್ರಿಮೆಂಟ್ ಯಾವತ್ತೂ ಫೇಲ್ ಆಗಲ್ಲ. ನಾನು ಹೇಳಿದ ಟೀ ಇದು ಕಾಫಿ. ಓ, ನನ್ ಕಾಫಿ ನಿಮಗ್ ಬಂದಿದೆ, ಇದು ಟೀ. ನಿಮಗ್ ಬರ್ಬೇಕಾಗಿರೋದು ನನಗ್ ಬಂದಿದೆ, ನನಗ್ ಬರ್ಬೇಕಾಗಿರೋದು ನಿಮಗ್ ಬಂದಿದೆ. ನಿಮ್ದನ್ನ ನೀವೇ ತಗೊಳ್ಳಿ.
ನನ್ನ ಟೇಸ್ಟ್ನ ಬೇರೆಯವ್ರ ಪಾಲಾಗೋಗ್ ಬಿಡೋದಿಲ್ಲ. ಓಕೆ ಸಪ್ನ, ಈವ್ನಿಂಗ್ ಫ್ಲೈಟ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇಷ್ಟು ಬೇಗನ? ನಾನು ಬಂದಿದ್ದ ಕೆಲಸ ಆಯ್ತಲ್ಲ. ಯಾವ ಕೆಲಸ? ಪರ್ಸನಲ್ ಮ್ಯಾಟರ್, ಬರ್ತೀನಿ. ಸ್ನೇಹ, ಎಲ್ಲಿಗೆ ಹೋಗಿದ್ದೆ, ಯಾವಾಗ ಬಂದೆ? ಬೆಳಗ್ಗೆ ಬಂದೆ. ಅಲ್ಲ, ನಂಗೆ ಹೇಳ್ದೆ ಹೋಗಿದ್ಯಾ? ಹಲೋ, ಟಿಕೆಟ್ ಸಿಕ್ತಾ? ಕಳ್ಸ್ಕೊಟ್ರ? ಓಕೆ, ಥ್ಯಾಂಕ್ಸ್. ಸ್ನೇಹ, ಏನಾಗಿದೆ ನಿಂಗೆ? ಇಷ್ಟೊಂದು ಅರ್ಜೆಂಟಾಗಿ ಯಾಕೆ ಬರ ಕೇಳ್ದೆ? ಅಮ್ಮ, ಫ್ಲೈಟ್ ಟಿಕೆಟ್ ಆಫೀಸಿಂದ ಕೊಟ್ಟು ಕಳಿಸಿದ್ದಾರೆ. ಇವತ್ತು ಡೇಟ್ ಎಷ್ಟು? ಮಾರ್ಚ್ 18. ಯಾವ ವರ್ಷ? ಯಾಕಮ್ಮ, 2005. ಮಾರ್ಚ್ 18, 2005. ಸರ್, ನೀನು ಹೋಗು. ನಿಮ್ಮ ಮದುವೆ ಇನ್ವಿಟೇಷನ್ ಪ್ರೂಫ್ ಅಲ್ಲಿಟ್ಟು ಹೋಗು. ಏಯ್ ಸ್ನೇಹ, ಏನ್ ಮಾಡ್ತಾ ಇದೀಯ ನೀನು? ಏನ್ ನಡೀತಾ ಇದೆ ಇಲ್ಲಿ? ನನಗೇನು ಅರ್ಥ ಆಗ್ತಲ್ಲ. ನನಗೆ ಹುಚ್ಚಿಡಿತಾ ಇದೆ ಹೇಳ್ತಾ ಇದ್ದೀನಿ, ನನಗೆ ಹುಚ್ಚಿಡಿತಾ ಇದೆ. ನನ್ನ ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣವು ಒಂದೇ. ಸ್ನೇಹ, ಸ್ವಪ್ನ ಮೀಟ್ ಮಾಡಿ ಬಂದ್ಯಾ ಹೇಳು. ಹೌದು. ಅದಕ್ಕೆ ಅದಕ್ಕೇನು ಎಷ್ಟೊಂದು ಚೇಂಜಸ್ ನಿನ್ನಲ್ಲಿ? ಸರಿ, ಏನ್ ಹೇಳೋದ್ಲ ಅವಳು? ನಿಮ್ ಲವ್ ಬಗ್ಗೆ, ನೀವು ಸುತ್ತಾಡಿರೋ ಜಾಗಗಳ ಬಗ್ಗೆ, ನಿಮ್ ಜಗಳ, ಅಗ್ರಿಮೆಂಟ್ ಎಲ್ಲ ಹೇಳಿದ್ಲು. ಅಷ್ಟರ ಮದ್ವೆ ಆಗ್ತಾರೋ ಬಗ್ಗೆ ಹೇಳಿಲ್ವಾ? ಅಗ್ರಿಮೆಂಟ್ ಮುಗಿಯೋಕ್ಕಿಂತ ಮುಂಚೆನೆ ಯಾವನು ಶ್ರೀಮಂತ ಸಿಗ್ದ ಅಂತ ಮದ್ವೆ ಆಗ್ತಾ ಇದ್ದೀನಿ ಅಂತ ಹೇಳಿಲ್ವಾ? ರಾಮ್, ನಾಲ್ಗೆ ಇದೆ ಅಂತ ಬಾಯ್ಗೆ ಬಂದಾಗ ಮಾತಾಡ್ಬೇಡ. ನಿನ್ ಹೊಡೆಯೋ ಹಕ್ಕಿದ್ರೆ ನಿನ್ಗೆ ನಾಳೆ ಬಾರಿಸ್ತಿದ್ದೆ. ಯಾರೋ ಸಿಕ್ತ, ಏನೋ ಹೇಳ್ದ ಅಂತ ನೀನ್ ಅದನ್ನೆಲ್ಲ ನಂಬ್ದೆ. ನೀನ್ ಮಂಗಳೂರಿನಲ್ಲಿ ಮೀಟ್ ಮಾಡಿದ್ಯಲ್ಲ, ಅವ್ನ ಸಪ್ನ ಮಾವ, ಅವನು ಅವಳ ಇಷ್ಟ ಪಡ್ತಿದ್ದಾನೆ, ಆದ್ರೆ ಅವಳಿಗೆ ಇಷ್ಟ ಇಲ್ಲ. ವೆಲ್, ದಟ್ ಮೇಕ್ಸ್ ನೋ ಡಿಫ್ರೆನ್ಸ್. ದಟ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್. ಭೂಮಿಗೂ ಆಕಾಶಕ್ಕೂ ಇರೋಷ್ಟೇ ವ್ಯತ್ಯಾಸ ಇದೆ. ನಿನಗೂ ಸಪ್ನಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಅವಳು ನಿನ್ ತರ ಅಲ್ಲ, ಅವಳು ಒಂದ್ ನಿಮಿಷನು ನಿನ್ನ ಮರ್ತಿರೋದಿಲ್ಲ. ಪ್ರತಿ ಕ್ಷಣನು ನಿನ್ ನೆನಪು, ನಿನ್ ಮಾತು, ನಿನಗೋಸ್ಕರ ಒಂದೊಂದು ಕ್ಷಣನು ಎಣಿಸ್ತಾ ಇದ್ದಾಳೆ. ನಿಮ್ ಅಗ್ರಿಮೆಂಟ್ ಯಾವಾಗ ಮುಗಿಯುತ್ತೆ ಹೇಳು? ಆ ಡೇಟ್ ಆದ್ರೂ ಗೊತ್ತಾ ಹೇಳು. ಮಾರ್ಚ್ 19, 2005. ಅಂದ್ರೆ ನಾಳೆನೆ. ಆ ನಾಳೆಗೋಸ್ಕರ ನಿನ್ ದಾರಿ ಕಾಯ್ತಾ ಇದ್ದಾಳೆ ಸಪ್ನ. ಆದ್ರೆ ನೀನ್ ಎಷ್ಟು ಈಸಿಯಾಗಿ ಅವಳನ್ನ ಮರ್ತು ನನ್ನನ್ನು ಮದುವೆ ಮಾಡ್ಕೋತಾ ಇದ್ಯಾ? ಸ್ನೇಹ, ಐ ಎಮ್ ಸಾರಿ. ಆಫೀಸ್ದಲ್ಲಿ ನಾನೇನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ, ಅದೇ ನನ್ನ ವೀಕ್ನೆಸ್. ಪ್ಲೀಸ್, ಈಗ ನೀನೇ ಹೇಳು, ನಾನೇನ್ ಮಾಡ್ಲಿ? ಟೈಮ್ ಆಯ್ತು, ಹೊರಡಿ. ಇಷ್ಟೆಲ್ಲ ಆದ್ಮೇಲೂ ನಿಮ್ಮಿಬ್ಬರ ಅದೃಷ್ಟನೂ ಚೆನ್ನಾಗಿದೆ. ಅಕಸ್ಮಾತ್ ನಮ್ಮ ಮದ್ವೆ ಆದ್ಮೇಲೆ ಈ ವಿಷಯ ಗೊತ್ತಾಗಿದ್ರೆ ಇಬ್ರ ಜೀವನನು ನರ್ಕ ಆಗ್ತಾ ಇತ್ತು. ಸ್ನೇಹ, ನೀನು, ನಿನ್ ಜೀವನ? ಈ ಜೀವನ ನನ್ಗೆ ಹೊಸದಲ್ಲ ರಾಮ್, ನೋವು ನನಗೆ ಅಭ್ಯಾಸ ಆಗಿದೆ. ಚಿಕ್ಕನಲ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡೆ, ಮದ್ವೆ ಆದ ಒಂದ್ ವಾರದಲ್ಲೇ ನನ್ನ ಗಂಡನ್ ಕಳ್ಕೊಂಡೆ. ಈಗ ಫ್ಲೈಟಿಗೆ ಟೈಮ್ ಆಯ್ತು, ಹೊರಡಿ. ಬರ್ಬೇಕಾದ್ರೆ ಸ್ವಪ್ನೇನವ್ರು ಹೇಳಿದ್ಲ? ಏನು ಹೇಳಲಿಲ್ಲ, ಆದ್ರೆ ಒಂದ್ ಕೊಟ್ಲು, ಅವಳು ಇಲ್ ಮುದ್ ಕೊಟ್ಲು, ಅದು ನನಗೋಸ್ಕರ. ಆಮೇಲೆ ಇಲ್ ಮುದ್ ಕೊಟ್ಲು, ಅದು ನಿಮಗೋಸ್ಕರ. Mm-hmm.
ಸ್ನೇಹ ನಿನ್ನ ಹಣೆಯಲ್ಲಿದ್ದ ಕುಂಕುಮ ಎಲ್ಲೇ? ಕರ್ಕೋಯ್ತಣ್ಣ. ಅಂದ್ರೆ ನಾನು ಕೇಳಿದ್ದೆಲ್ಲ ನಿಜನಾ? ಅವನು ಓಡಿಸೋದ್ ವಿಷಯ ನಂಗೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ನನ್ನ ಹಣೆ ಭಾರನ ಬದಲಾಯಿಸ್ತಾ ಇದ್ಯಾ? ಈ ಜನ್ಮದಲ್ಲಿ ಸುಮಂಗಲಿ ಆಗೋ ಭಾಗ್ಯ ನನ್ಗಿಲ್ಲ ಅಣ್ಣ. ಶೆಟ್ಟಿ. ಓ ಏನ್ ಸರ್ ಇಷ್ಟೊತ್ತಲ್ಲೇ? ಅವನ್ ನನ್ನ ತಂಗಿಗೆ ಮೋಸ ಮಾಡಿದ್ದಾನೆ. ಅದು ಈ ಗೋಪಿನಾಥ್ ತಂಗಿಗೆ. ಯಾರು? ಯಾವುದೋ ಬಾರ್ಕೂರ್ ಹುಡುಗಿ ಅಂತೆ. ರಾಮ್ ತಾನೆ ನಾಳೆ ಅವನ್ ಬಾರ್ಕೂರ್ಗೆ ಬರ್ತಾ ಇದ್ದಾನೆ. ಅವರಿಬ್ಬರನ್ನು ಸೇರೋದಕ್ ಬಿಡ್ಬೇಡ. ತಲೆ ಮೇಲೆ ತಲೆ ಬಿದ್ರು ಸರಿ, ಅವನ್ ಕೈ ಕಾಲ್ ಕತ್ತರಿಸಿ ಸಮುದ್ರಕ್ಕೆಸಿ ಆ ರಾಮ್ ಫಿನಿಶ್ ಅನ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಸಪ್ನ. ಇದೇನ್ ಸಪ್ನ? ಬೆಳಗ್ ಬೆಳಗ್ಗೆನೆ ಇಲ್ಲಿ ಎದ್ದು ಬಂದ್ಬಿಟ್ಟಿದ್ಯಾ? ನಾನು ಸೂರ್ಯಂಗೋಸ್ಕರ ಕಾಯ್ತಾ ಇದ್ದೀನಿ. ಯಾಕೆ? ಇವತ್ತು ಸೂರ್ಯಗ್ರಹಣನ. ಇಷ್ಟಿನ ಹಿಡಿದಿತ್ತು, ಇವತ್ತಿಗೆ ಬಿಟ್ಟು ಹೋಯ್ತು. ಈ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಈ ಗುದಯಸು ಸೂರ್ಯಂಗೋಸ್ಕರ, ಹಾಗೇನೆ ನನ್ ರಾಮ್ಗೋಸ್ಕರ. ಒಂದ್ ವೇಳೆ ನಿನ್ ಸೂರ್ಯ ಬರ್ಲಿಲ್ಲ ಅಂದ್ರೆ ಈ ಅಮಾವಾಸ್ಯನ ಒಪ್ಕೋತಿಯ ಸಪ್ನ? ಸಪ್ನ, ನಿನ್ ಸೂರ್ಯ ಬಂದ್ಬಿಟ್ಟ, ನಿನ್ ರಾಮನೂ ಬರ್ತಾನೆ. ಇನ್ನು ಈ ಅಮಾವಾಸ್ಯೆಗೆ ಇಲ್ಲಿ ಕೆಲಸ ಇಲ್ಲ ಸಪ್ನ. ನಾನು ಬರ್ತೀನಿ ಸಪ್ನ. ಅಮ್ಮ, ನಿಮ್ ಮದ್ವೆ ನಿಂತೋಯ್ತಂತೆ. ನಿನ್ಗ್ಯಾರು ಹೇಳಿದ್ದು? ಯಜಮಾನ್ರು ಹೇಳ್ತಾ ಇದ್ರು. ಯಾರ ಹತ್ರ? ಬಾರ್ಕೂರ್ ರಾಮ್ ಶೆಟ್ಟಿ ಅವ್ರ ಹತ್ರ ಫೋನಲ್ಲಿ ಹೇಳ್ತಾ ಇದ್ರು. ತುಂಬಾ ಕುಡಿದಿದ್ರು. ಅವ್ರು ಈ ರೀತಿ ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ನಮ್ ರಾಮ್ ಸರ್ನ ಕೊಂದೇ ಬಿಡು ಅಂತಿದ್ರು. ನಿನ್ ಮನುಷ್ಯನ ಮೃಗನ ಇಲ್ಲ ರಾಕ್ಷಸನ? ಇಲ್ಲ ಸ್ನೇಹ, ಇನ್ನೊಬ್ಬರ ಪ್ರಾಣ ತೆಗೆಯೋಷ್ಟು ಕೆಟ್ಟವನಲ್ಲ ನಾನು. ನಿನ್ನ ಮೋಸ ಮಾಡದಲ್ಲ ಅನ್ನೋ ಕೋಪದಲ್ಲಿ ನಾನು ಹಾಗೆ ನಡ್ಕೊಂಡೆ ಅಷ್ಟೇ. ರಾಮ್ ಶೆಟ್ಟಿ ನಂಬರ್ ಏನು? 56. ಇಲ್ಲ, ಅವರೆಲ್ಲ ಹೊರಗೋಗಿದ್ದಾರೆ. ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅವ್ರ ಸೆಲ್ ನಂಬರ್ ಕೊಡ್ತೀರಾ? ಸೆಲ್ ನಂಬರ್ ಇಲ್ವಲ್ಲ. ಅವ್ರು ಎಲ್ಲಿ ಹೋಗಿದ್ದಾರೆ ಅದೇನಾದ್ರು ಗೊತ್ತಾ? ಗೊತ್ತಿಲ್ಲ. ಹಲೋ, ನಿಮ್ ಪಕ್ಕದ ಮನೇಲಿ ರಾಮಂತ ಇದಾರಲ್ಲ, ಅವ್ರ ಮನೆ ಫೋನ್ ಡೆಡ್ ಆಗಿದೆ. ಅವ್ರಿಗೊಂದು ವಿಷಯನ ಮರೀದೇ ಹೇಳ್ತೀರಾ? ಹಾ ಹೇಳಮ್ಮ. ರಾಮ್ ಇಲ್ಲಿಂದ ಊರಿಗೆ ಬರ್ತಾ ಇದ್ದಾರೆ, ಆದ್ರೆ ಅವ್ರ ಜೀವಕ್ಕೆ ತುಂಬಾ ಅಪಾಯ ಇದೆ. ಅವ್ರಿಗೆ ಹುಷಾರಾಗಿರಕ್ ಹೇಳ್ತೀರಾ? ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಇದು ನನ್ ಕರ್ತವ್ಯಮ್ಮ, ಈಗ್ಲೇ ಹೋಗಿ ಹೇಳ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ಹಾ, ಯಾರ್ದೆ ಫೋನು? ರಾಮ್ ನಂಬರ್. ರಾಮ್ ರಾಮ್ ಆಗ್ಯ. ಅಚ್ಛಾ, ರಾಮ್ ಆಗ್ಯ. ಮಗ ಬರ್ತಾ ಇದ್ದಾನೆ, ಎಲ್ರಿ ಹೋಗ್ತಾ ಇದ್ದೀರಾ? ಏ ಇರಯ್ಯ, ಪ್ರತಿ ಆಟ ಇವನೇ ಗೆಲ್ತಾನಲ್ಲ, ಹೇಗೆ ಕನ್ನಡಿ ಗಿನಡಿ ಇಟ್ಬಿಟ್ಟಿದಾನ? ರಾಮ್ಜಿ ಆಯೇ, ನಮಸ್ತೆ ಜಿ. ನಾನು ನಿಮಗೆ ಕೈ ಮುಗಿದು ನಮಸ್ಕಾರ ಮಾಡುತ್ತೇನೆ. ಹೇಗಿದ್ದೀರಾ? ಆರೋಗ್ಯನಾ? ಮೊದಲು ಹಾಸೀನರಾಗಿ ಮಹಾಶ್ರೇಯರೇ. ರಾಮ್, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ಯಪ್ಪ. ನಾವ್ ಹಂಗೆ ಅಪ್ಪ ಎಲ್ಲಿ? ಅಪ್ಪ ಒಳಗಡೆ ಇದ್ದಾರೆ. ಎಲ್ಲಿ? ಬಾತ್ರೂಮ್ ಅಲ್ಲಿ ಇದ್ದಾರಾ? ನಿನಗೆ ಯಾಕೆ ಗೊತ್ತಾಯ್ತು? ನಮ್ ಗೊತ್ತು ಸ್ವಾಮಿ, ನನಗ್ ಮುಖ ತೋರ್ಸಕ್ ನಾಚಿಕೆ ಪಟ್ಕೊಂಡು ಒಳಗ್ ಸೇರ್ಕೊಂಡ್ಬಿಟ್ಟಿರ್ಬೇಕು. ಅದಿರ್ಲಿ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಬರ್ಲಾ? ಓಕೆ ಓಕೆನಾ? ಓಕೆ ಓಕೆ. ಒಂದೇ ವರ್ಷದಲ್ಲಿ ಕನ್ನಡ ಪಂಡಿತ ಆಗ್ಬಿಟ್ಟಿದ್ದಾನೆ. ರಾಮನಿಗೆ ಕನ್ನಡ ಬರಲ್ಲ, ಇಲ್ಲ ಬರಲ್ಲ, ಎಲೆ ಕಲ್ಸೋದ್ಬೇಕು. ರಾಮ್ ಎಲ್ಲೋದ? ಅಲ್ಲಯ್ಯ, ಏನ್ರಯ್ಯ ನೀವು? ಮಗ ಬರ್ತಾನೆ ಅಂತ ಅಪ್ಪ ಒಳಗೋಗ್ ಬಚ್ಚಿ ಇಟ್ಕೋತಾನೆ, ಅಪ್ಪ ಬರ್ತಾನೆ ಅಂತ ಮಗ ಹೊರಗೋಗ್ ಬಚ್ಚಿ ಇಟ್ಕೋತಾನೆ. ಏನ್ ಇಬ್ರು ಕಣ್ಣ ಮುಚ್ಚಲ್ಲಿ ಆಟ ಆಡ್ತೀರಾ ನೀವು? ಹೋಗ್ಬಿಟ್ನ ಕಣಿ ಕೇಳು. ಜಗನ್ನಾಥ್ ಜಿ, ಅವನು ಅವನ ಅಗ್ರಿಮೆಂಟ್ ಪ್ರಕಾರ ಸರಿಯಾಗಿ ನೋಡ್ಕೊಂಡು ಗೆದ್ದು ಬಿಟ್ಟ. ಅದಕ್ಕೆ ಸ್ವೀಟ್ ತರೋಣ ಅಂತ ಹೋಗಿದ್ದೆ. ಅವನಿಗೆ ಮಾತ್ರನಾ? ನಮಗಿಲ್ವಾ ಸ್ವೀಟು?
ತಗೊಳ್ಳಯ್ಯ ಮಜಾ ಮಾಡು. ಸ್ವೀಟ್ ಏನೋ ಕೊಟ್ಟು ಬಿಟ್ಟ, ಆದ್ರೆ ಮೈ ತುಂಬಾ ಶುಗರ್ ಇದೆಯೇ, ತಿನ್ನಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ. ನಮಸ್ಕಾರ ಅತ್ಯಮ್ಮ, ಹೇಗಿದ್ದೀರಾ? ಅದೇನ್ ಹಾಗೆ ನೋಡ್ತಾ ಇದ್ದೀರಾ? ನಾನೇ ರಾಮ್. ನೀವು ಕೊಟ್ಟಿದ್ ಗಡುವು ಮುಗೀತು, ನಿಮ್ ಪುತ್ರಿನ ಲಗ್ನ ಆಗಕ್ ಬಂದಿದ್ದೀನಿ. ಆದ್ರೆ ಇಲ್ಲಿ ಅಳಿಮಯ್ಯಂಗೆ ಯಾರು ಸ್ವಾಗತ ಕೊಡ್ತಾ ಇಲ್ಲ, ಆಶೀರ್ವಾದನು ಮಾಡ್ತಾ ಇಲ್ಲ. ಯಾಕೆ ಮಾವ? ಮಾವ ಅಡ್ಬಿದ್ದೆ ಮಾವ. ಹೇಳಪ್ಪ ಹೇಳಪ್ಪ ಹೇಳಪ್ಪ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಾ. ಚಕಾಳ್ ಚಕಾಳ್ ಡಮಾಲ್ ಡಮಾಲ್. ನಾನ್ ಕನ್ನಡ ಕಲಿಬೇಕು ಅಂತ ಅತ್ತಮ್ಮನ ಆಸೆ ಆಗಿತ್ತಲ್ವಾ? ಹೇಳಿ ಹೇಳಿ ಅತ್ತಮ್ಮ, ಯಾವ ತರ ಕನ್ನಡ ಬೇಕು? ಬೆಂಗಳೂರಲ್ಲಿರೋ ಗಾಂಧಿ ಬಜಾರ್ ಕನ್ನಡ ಬೇಕಾ, ಶ್ರೀರಾಮ್ಪುರದ ಕನ್ನಡ ಬೇಕಾ, ಮಂಗಳೂರು ಕನ್ನಡ ಬೇಕಾ, ಹುಬ್ಳಿ ಕನ್ನಡ ಬೇಕಾ, ಮಂಡ್ಯ ಕನ್ನಡ ಬೇಕಾ, ಹಳೆ ಕನ್ನಡ ಬೇಕಾ, ನಡು ಕನ್ನಡ ಬೇಕಾ, ಯಾವ ಕನ್ನಡ ಬೇಕು ಹೇಳಿ ಹೇಳಿ. ನಾಳೆ ರಾತ್ರಿ ಆ ಶಾಸ್ತ್ರಿಗಳ ಮೈದಾನದಲ್ಲಿ ಯಕ್ಷಗಾನ ಉಂಟು ಮರಾಯರೇ. ಆ ಮಹಾಬಲ ಹೆಗಡೆ ಕುಣಿಯುವುದೆಂದರೆ ಎಂತಾ ಕುಣಿಯುವುದು, ಅವ ಕುಣಿಯುವುದು ನೋಡಿ ಕಡಲು ಕುಣಿಯುವುದುಂಟು, ಗೊತ್ತುಂಟ? ಇದು ದಕ್ಷಿಣ ಕನ್ನಡ ಅಪ್ಪ. ಏನ್ಲ ಒಳ ಕಲೆಕ್ಟರ್ ನಿಂತಾಗ ನಿಂತಿದ್ದೆ, ಒಳಕ್ಕೋಗಿ ಹೆಣ್ಮಗಿನ ಕರ್ಕಪ್ಪ, ಲಗ್ನ ಆಗಕ್ಕೆ ಗಂಡ್ ಗಂಡ್ ಬಂದವನೆ ಅಂತ. ಎಣ್ಣೆ ಬಂದಾಗ ಯಾರು ಕಣ್ಣು ಮುಚ್ಕೊಂಡ್ ಕುಂತ್ಕೊಳಕ್ ಆಯ್ತೈತೆ ಏನ್ಲ, ಒಂದ್ ಕೂಗ್ ಹಾಕ್ಲ ಬಾರಮ್ಮಿ ಆಚೆಗೆ ಅಂತವ. ಇದೇನ್ ಶಿವ, ನಮ್ ಮಂಡಿದ ಭಾಷೆ ನೀ ಸರಾಗವಾಗಿ ಮಾತಾಡ್ತಾ ಇದ್ಯಾ? ನೋಡತ್ತೆ, ನಾನು ಇಲ್ಲಿ ಕಿರಿಕ್ ಮಾಡಕ್ ಬಂದಿಲ್ಲ, ಸುಮ್ನೆ ಚಮಕ್ ಕೊಡ್ತಾ ಇದ್ದೀನಿ. ಸಖತ್ ಫೀಲಿಂಗ್ ಆಗಿರೋರ್ ತರ ಡವ್ ಮಾಡ್ಬೇಡ, ನಿನ್ ನೋಡ್ಬೇಕಾಗಿರೋದ್ ಬೇಜಾನಿದೆ. ಸ್ವಪ್ನೆಯಲ್ಲಿ ಅಂತ ಹೇಳು, ಅವಳು ಹಂಗೆ ಹಂಗೆ ತಕೊಂಡು ಹೋಗ್ಬಿಡ್ತೀನಿ. ಇದು ಬೆಂಗಳೂರು ಕನ್ನಡ ಹೆಂಗಿದೆ? ಏ ಮಲ್ಲಪ್ಪ, ಇಲ್ಲ ನೋಡಕತ್ತೀಯೇ, ಮೈಮಾ ಖಬರ್ ಅದೇ ನಿನ್ಗೆ? ಮುಂಜಾನಿಂದ ಪುಂಡಿ ಪಲ್ಯ ರೊಟ್ಟಿ ತಿಂತ ಹಿಂಗ್ ಕುಂತ್ರ ಮನೆ ಚಾಕ ನಿಮ್ ಮಜ್ಜ ಮಾಡ್ತಾನೇನ? ಎಂತ ಮಂದ್ಯದಿರ್ರಿ ನೀವು? ಧಾರವಾಡ ಭಾಷೆ ಮಾತಾಡಕತ್ತೀರಿ ಶಿವನೇ? ಹೊಂಡೆ 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 ಅತ್ತಮ್ಮ, ನೀರ್ ಒಳಗಿರ್ದುಂ ಬೆಮರ್ದನ್ ಉರಗ ಪತಾಕಂ. ಉರಗ ಪತಾಕ ಅಂದ್ರೆ ದುರ್ಯೋಧನ. ದುರ್ಯೋಧನ ನೀರೊಳಗಿದ್ರು ಬೆವರ್ತಿದ್ದಂತೆ, ಹಾಗಾಗಿದೆ ನಿಮ್ ಪರಿಸ್ಥಿತಿ. ಅತ್ಯುಗ್ರರ್ ಅಭಿಮಾನಿಗಳ್ ಪಂಡಿತರ್ ಕನ್ನಡಿಗರ್ ಆರಂಕುಶ ಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಏನ್ ಪ್ರೊಫೆಸರ್ ಸಾಹೇಬ್ರೆ, ಸಾಕ ಇನ್ನೊ ಬೇರೆ ಬೇರೆ ಕನ್ನಡ ಸಾಕಪ್ಪ ಸಾಕ. ಅದ್ ಸರಿ, ಇಷ್ಟೊತ್ತಾದ್ರೂ ಸ್ವಪ್ನ ಕಾಣಿಸ್ತಾ ಇಲ್ವಲ್ಲ? ಏನು ನನ್ಗೋಸ್ಕರ ರೂಮಲ್ಲಿ ಕಾಯ್ತಾ ಇದ್ದಾಳ? ಈ ದಿನಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಿದ್ದೆ ಗೊತ್ತಾ? ಅದನ್ನ ಆ ದೇವರ ಕೊಟ್ಬಿಟ ಬಿಟ್ಬಿಡ್ತೀನ, ಅಷ್ಟು ಸುಲಭ ಬಿಟ್ಬಿಡ್ತೀನ? ಬಿಡಲ್ಲ, ನಿನಗೊಂದು ಗತಿ ಬಿಡಲ್ಲ ಕಣ. ಇವತ್ತು ಸ್ವಪ್ನ 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 ಸ್ವಪ್ನ. ಸ್ವಪ್ನ
ಯಾರೋ ಬರ್ತಾ ಇದಾರೆ ಬಂದ್ರು. ನಮ್ಮಿಬ್ಬರ ಮನಸ್ಸು ಯಾವತ್ತು ಮೈಲ್ಗೆ ಆಗ್ಬಾರ್ದು ಸ್ವಪ್ನ. ಸ್ವಪ್ನ, ನಿನ್ ನೋಡೋದಕ್ಕೋಸ್ಕರನೆ ಈ ಉಸಿನ ಇಟ್ಕೊಂಡಿದ್ದೆ. ಸ್ವಪ್ನ, ನನ್ನ ಭಾವನೆ, ಆರಾಧನೆ, ಆವೇದನೆ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ ಸ್ವಪ್ನ. ನೋಡು ಸ್ವಪ್ನ, ಸ್ವಪ್ನ ನನ್ನ ಕಣ್ಣು ಮಂಜಾಗ್ತಾ ಇದೆ. ಸ್ವಪ್ನ, ನನ್ನ ಕಣ್ಣಿಂದ ನೀನು ದೂರ ಆಗ್ತಾ ಇದೀಯ. ಸ್ವಪ್ನ ಬೇಡ ರಾಮ್, ಬೇಡ, ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬೇಡ ರಾಮ್, ನನ್ನನ್ನು ನಿನ್ನ ಜೊತೆಲೆ ಕರ್ಕೊಂಡು ಹೋಗೋ ರಾಮ್. ಸ್ವಪ್ನ, ನಮ್ಮ ಈ ಪವಿತ್ರವಾದ ಪ್ರೇಮ ಕೆಸರು ಮಾಡಿದ್ದು ಈ ಪ್ರಪಂಚನೇ. ನಮ್ಮ ಪ್ರೇಮನ, ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದಿರೋ ಇಂಥ ಪ್ರಪಂಚ ನಮಗ್ ಬೇಡ. ಸ್ವಪ್ನ ಬೇಡ, ಬಾ ಸ್ವಪ್ನ, ಬಾ ಸ್ವಪ್ನ. ಸೋತವರನ್ನ ಗೆದ್ರು ಅಂತಾರೆ, ಗೆದ್ದವರನ್ನ ಸೋತರು ಅಂತಾರೆ. ಗೆದ್ದವರು ಮದುವೆ ಆಗ್ತಾರೆ, ಸೋತವರು ಒಬ್ಬರಿಗೊಬ್ರು ಪ್ರಾಣ ಕೊಡ್ತಾರೆ, ಅಮರ ಪ್ರೇಮಿಗಳಾಗ್ತಾರೆ.